ಅಂತ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಹಿಟ್ ಆಯ್ತಾ ಸರ್ ಅಬ್ಬಾ ಆ ಜನ ಆ ಗಲಾಟೆ ಆ ಬ್ಲಾಕ್ ಮಾರ್ಕೆಟ್ ನಂಬಕೆ ಆಗ್ಲಿಲ್ಲ ಸಾಯಂಕಾಲ ಶೋಗೆ ಮೂರ್ ದಿವ್ಸಕ್ಕೆ ಟಿಕೆಟ್ಸ್ ಸೋಲ್ಡ್ ಔಟ್ ೇನ್ ಎಷ್ಟೋ ಜನ ಅಂತ ಕೃಪೆಯಿಂದ ಪೆಟ್ಟಿಗೆ ಅಂಗಡಿ ಇಟ್ಕೊಂಡ್ಬಿಟ್ರು ಬ್ಲಾಕ್ ಮಾರ್ಕೆಟ್ನವರೆಲ್ಲ ಎಷ್ಟೋ ಜನ ಆಟೋ ರಿಕ್ಷಾ ತಗೊಂಡ್ಬಿಟ್ರು ಅಂತ ಅಂತ ಕೃಪೆಯಿಂದ ಅಂತ ಆಮೇಲೆ ಅಂಬರೀಷ್ ಹಿಂಗೆ ಒಂದು ರೆಬಲ್ ಸ್ಟಾರ್ ಅನ್ನೋದು ಮತ್ತೆ ಎಲ್ಲರೂ ಶುರು ಮಾಡ್ಬಿಟ್ರು ರೀ ಆಂಟಿ ಸಬ್ಜೆಕ್ಟ್ ಇದು ಅದಕ್ಕೆ ಪುಟೋಣ ಅವ್ರು ಮಾಡ್ಲಿಲ್ಲ ಅಂತ ದೇವದಾಸೇ ವರ್ಷಾನ್ಗಟ್ಲೆ ನಡೆದೋಗ್ಬಿಟ್ಟಿದೆ ಆ ಥರ ದೇವದಾಸ್ ನಮ್ಮಲ್ಲಿ ಪ್ರೊಡ್ಯೂಸೇ ಆಗಿಲ್ಲ ನಮ್ಮಲ್ಲಿ ಪ್ರೊಡ್ಯೂಸ್ ಆಗಿಲ್ಲ ದೇವದಾಸ್ ಯಾರು ಮಾಡೇ ಇಲ್ಲ ಏಳಲ್ಲಿ ನಾನು ನೋಡಿದೆ ಏಳು ಹೀಗಿದ್ದಳು ಹಿಂಗೆ ಟರ್ನ್ ಮಾಡಿ ಒಂದ್ಸರಿ ಹಿಂಗೆ ಅನ್ಲು ಯಾರು ಸುಹಾಸಿನಿ ಅದು ಒಂದೇ ಶಾಟ್ ನಾನು ಇವತ್ತು ಮರೆಯೋಕ್ಕಾಗಲ್ಲ ಅಂತಲೇ ಆ ಶಾಟ್ ಹಂಗೆ ಇದೆ ಏಳೇ ನನ್ನ ಹೀರೋಯಿನ್ ಅಂತ ಡಿಸೈಡ್ ಮಾಡಿದೆ ಎಲ್ಲಿ ಹೊರಟೋಯ್ತು ಅಂದರೆ ಇಪ್ಪತ್ತೈದು ಸೆಂಟ್ರಲ್ಲಿ ಇಪ್ಪತ್ತೈದು ವಾರ ಹೊರಟು ಎಪ್ಪತ್ತೈದು ವಾರ ತ್ರಿವೇಣಿನಲ್ಲಿ ನಲ್ಲಿ ಬಿಟ್ಬಿಟ್ಟಿದ್ರೆ ಇನ್ನೂ ಎಪ್ಪತ್ತೈದು ವಾರ ಹೋಗ್ಬೋದು ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖುಷಿ ಕೊಟ್ಟದ್ದು ಯಾವುದು ಅನ್ಎಕ್ಸ್ಪೆಕ್ಟೆಡ್ ದುಃಖ ಮಾಡಿದ್ದೆ ಯಾವುದು ಸರ್ ನನಗೆ ಅಂತ ಬಂಧನ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಲೆವೆಲ್ಗೆ ಹೋಗುತ್ತೆ ಅಂತ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ಮುತ್ತಿನ ಹರ ಎಟ್ಟಿತ್ತು ಅಂತ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಹಿಟ್ ಆಯ್ತು ಸರ್ ಅಥವಾ ಸ್ಲೋ ಪಿಕಪ್ ಆಗಿಲ್ಲ ಸರ್ ಓಪನಿಂಗ್ ಒಂಥರ ಈ ಕುದುರೆ ಗ್ಯಾಳಪ್ ಅಂತಾರಲ್ಲ ಹಂಗೆ ತಗೊಂಡ್ಬಿಡ್ತು ಬಿಡ್ತಿದ್ದಂಗೆ ಓಡೋದು ಓಕೆ ನಾನು ಚಂದ್ರು ಮಾರ್ತಿ ನೂರೆಂಟು ತಾಪತ್ರಯ ಆಯಿತು ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಫೈನಾನ್ಷಿಯಲಿ ಯಾಕಂದರೆ ಯಾರು ತಗೋತಾ ಇರಲಿಲ್ಲ ಪಾಪ ಚಂದ್ರು ಭಾಳ ಇದು ಮಾಡಿ ಮಾರ್ತಿ ಅವ್ರಿಗೆ ಸಪೋರ್ಟ್ ಮಾಡಿ ಅನ ನಮ್ಮ ವೇಣು ಅಂತಿದ್ರು ಅವರು ಮೂರು ಜನ ಫ್ರೆಂಡ್ಸು ಸೊ ಪಾಪ ಚಂದ್ರು ಏನೇನೋ ಮಾಡಿ ಪ್ರಿಂಟ್ ತಗೊಂಡು ರಾತ್ರಿ ಎರಡು ಗಂಟೆಗೆ ಹೊರಟ್ವಿ ಪಿಕ್ಚರ್ ರಿಲೀಸ್ ಆಗೋಲ್ಲ ಅಂತಿತ್ತು ಯಾಕಂದ್ರೆ ಲ್ಯಾಬ್ ಡ್ಯೂಸ್ ಎಲ್ಲ ಕ್ಲಿಯರ್ ಆಗಿರಲಿಲ್ಲ ಯಾವ್ಯಾವುದೋ ದುಡ್ಡು ಬರಲಿಲ್ಲ ಸರಿ ಹೆಂಗೋ ಪಾಪ ಚಂದ್ರು ಮಾಡಿ ತಂದರು ಬರ್ತಾಯಿದ್ದೀವಿ ಕೋಲಾರಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೋ ಐದು ಗಂಟೆಗೆ ಕಾಫಿ ಕುಡಿಯೋಣ ನಿಲ್ಲಿಸಿದ್ರೆ ಅಲ್ಲಿ ಒಂದು ನ್ಯೂಸ್ ಪೇಪರ್ನಲ್ಲಿ ಕೆ ಸಿ ಎನ್ ಗೌಡ್ರ ಮನೆ ಇನ್ಕಮ್ ಟ್ಯಾಕ್ಸ್ನವರು ರೈಡ್ ಮಾಡಿದ್ದಾರೆ ಎಲ್ಲ ಸೀಲ್ ಮಾಡಿಬಿಟ್ಟಿದ್ದಾರೆ ಅಂತ ಸೊ ಯಾಕೋ ಶಕನ ಒಂದೊಂದು ಸರಿ ಸರಿ ಇಲ್ವಲ್ಲ ಸರಿ ವೆಂಕ ಚಂದ್ರು ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗೋಯಿತು ಸರಿ ಅವ್ರು ಬಂದಿದ್ದೆ ನನ್ನ ಮೆಜೆಸ್ಟಿಕ್ ಆದರೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರು ಸರಿ ನಾನು ಅಲ್ಲಿ ನಡ್ಕೊಂಡು ಬಂದೆ ಅಲಂಕಾರ ಥಿಯೇಟ್ರ್ನಲ್ಲಿ ಚ ಇವೊಂದು ಒಳ್ಳೆ ಎಲ್ಲ ಹಾಕಿದ್ರು ಅವ್ರು ಅಮ್ಮಿ ಫಿಲಮ್ಸ್ ಅಂತ ಒಳ್ಳೆ ಡಿಸ್ಟ್ರಿಬ್ಯೂಟರ್ಸು ಸರಿ ನೋಡಿದೆ ಹೋಗೋದು ಹೋಟ್ಲಿಗೆ ದುಡ್ಡು ಇರಲಿಲ್ಲ ನನ್ನ ಕೈಲಿ ಇವರು ಬಿಟ್ಬಿಟ್ಟು ಹೊಟ್ಟು ನಾನು ಕೇಳಲಿಲ್ಲ ಕೊನೆಗೆ ಜಯಮಾಲನ್ಗೆ ಫೋನ್ ಮಾಡಿದೆ ಸೊ ಜೈಮಾಲನ್ ಮನೆಗೆ ಹೋದೆ ಆಟೋ ರಿಕ್ಷಾದಲ್ಲಿ ಸರಿ ಸ್ನಾನ ಮಾಡ್ಬಿಟ್ಟು ಊಟ ಮಾಡಿಬಿಟ್ಟು ನಾನು ಸಾಯಂಕಾಲ ಮೈಸೂರಿಗೆ ಹೋಗ್ತೀನಮ್ಮ ಗಾಯ ಇರಿ ಬಾಬು ನಾಳೆ ರಿಲೀಸ್ ನೋಡ್ಕೊಂಡು ಇವತ್ತು ರಿಲೀಸ್ ನೋಡ್ಕೊಂಡು ಹೋಗಿ ಅಂತ ಅವತ್ತು ಸಿನ್ಮಾ ರಿಲೀಸ್ ಆಗ್ತಾಯಿದೆ ಅವತ್ತು ರಿಲೀಸು ನಾನು ಮಧ್ಯಾಹ್ನ ಊಟ ಮಾಡಿ ಮಲಗೇ ಬಿಟ್ಟಿದ್ದೆ ಏನು ನನ್ನ ಹುಡುಕ್ತಾ ಇದ್ದಾರೆ ಎಲ್ಲರೂ ನಾನು ಎಲ್ಲಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ಮೊಬೈಲ್ ಇಲ್ವಲ್ಲ ಆಗ ಕರೆಕ್ಟ್ ಸರಿ ಏನು ಇವರು ಮೋ ನಾವು ಮೋತಿ ಮಾಲ್ ನಾನು ಅಂಬರೀಷ ಎಂಟು ವರ್ಷ ಮೋತಿ ಮಾಲೇ ಇದ್ವಿ ಮೋತಿ ಮಾಲಲ್ಲಿ ಇಲ್ವೇ ಇಲ್ಲ ನಾವು ಅಂಬರೀಷನ್ ನಾನು ಫೋನೇ ಮಾಡಿರಲಿಲ್ಲ ಸರಿ ಕೊನೆಗೆ ಬೇಟ್ರ್ ಹತ್ರ ಹೋದ್ವಿ ಏನು ಜನ ನೋಡ್ಬಿಟ್ಟು ಬಬ್ಬ ಆ ಜನ ಆ ಗಲಾಟೆ ಆ ಬ್ಲ್ಯಾಕ್ ಮಾರ್ಕೆಟ್ಟು ನಂಬಕ್ಕೆ ಆಗಲಿಲ್ಲ ಸಾಯಂಕಾಲ ಶೋಗೆ ಮೂರು ದಿವ್ಸಕ್ಕೆ ಟಿಕೆಟ್ಸ್ ಸೋಲ್ಡ್ ಔಟು ಆಮೇಲಿಂದ ಜನ ಒಂಬತ್ತು ಗಂಟೆ ಶೋ ಆದಮೇಲೆ ಆಪ್ ಆಪ್ರೇಟರ್ನ ಇಲ್ಲ ನೀನು ಇರಬೇಕು ಇನ್ನೆರಡು ಶೋ ನಾವು ನೋಡಬೇಕು ಅಂತ ಇನ್ನೊಂದು ಏನು ಹುಡ್ಸ್ಬಿಟ್ರು ಕೆಲವರು ಬ್ಯಾನ್ ಆಗಿಬಿಡುತ್ತೆ ಅಂತ ಹುಡು ಹುಡ್ಡಿಸ್ಬಿಟ್ರು ಸೊ ಇದು ಬ್ಯಾನ್ ಆಗಿಬಿಡುತ್ತೆ ಅಂತ ಅದು ಬೇರೆ ಸ್ಟಾರ್ಟ್ ಆಗೋಲ್ಲ ಯು ಡೋಂಟ್ ಬಿಲೀವ್ ಒಂದೊಂದು ದಿನಕ್ಕೆ ಎಂಟೆಂಟು ಶೋ ಒಂಬತ್ತೊಂಬತ್ತು ಶೋ ನಡೆದಿದೆ ಕಂಟಿನ್ಯೂಸ್ ಆ ಪಾಪ ಆಪ್ರೇಟರ್ಗಳು ಶಿಫ್ಟ್ ವೈಸ್ ಹೋಗಿ ಬರ್ತಾ ಇದ್ರು ಎಷ್ಟೋ ಜನ ಅಂಗಡಿ ಅಂತ ಕೃಪೆಯಿಂದ ಪೆಟ್ಟಿಗೆ ಅಂಗಡಿ ಇಟ್ಕೊಂಡ್ಬಿಟ್ರು ಬ್ಲಾಕ್ ಮಾರ್ಕೆಟ್ನವರೆಲ್ಲ ಬ್ಲಾಕ್ ಮಾರ್ಕೆಟ್ ಬೇಡ ಎಷ್ಟೋ ಜನ ಆಟೋ ರಿಕ್ಷಾ ತಗೊಂಡ್ಬಿಟ್ರು ಅಂತ ಅಂತ ಕೃಪೆಯಿಂದ ಅಂತ ಆಮೇಲೆ ಅಂಬರೀಷ್ ಹಿಂಗೆ ಒಂದು ರೆಬಲ್ ಸ್ಟಾರ್ ಅನ್ನೋದು ಬಂದ್ಬಿಡ್ತು ಅಂಬರೀಷ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಸಕ್ಸಸ್ನ ಅವ್ರಿಗೂ ಭಯ ಆಯ್ತಾ ಅವ್ರಿಗೂ ಭಯ ಆಯಿತು ಓಕೆ ಯಾಕಂದರೆ ಪಾಪ ಫಸ್ಟ್ ಟೈಮು ಅವ್ನ ಶೋಲ್ಡ್ರ್ ಮೇಲೆ ತಾನೆ ಏನೇ ಪಿಕ್ಚರ್ ಆದರೂ ನಾಳೆ ಪ್ಲಸ್ ಆ್ಯಂಡ್ ಅಲ್ಲಿ ಅವ್ರಿಗೂ ಪಾಲ್ ಇರುತ್ತಲ್ಲ ಖಂಡಿತ ಹ್ಞೂ ಅವನಿಗೆ ಖುಷಿ ಆಯ್ತು ಆಮೇಲೆ ನಾವು ನೆಕ್ಸ್ಟ್ ಡೇ ಸಿಕ್ಕಿದ್ವಿ ಹ್ಮ್ ಅಷ್ಟೊತ್ತಿಗೆ ಎಲ್ಲ ಕಡೆ ಇಟ್ಸ್ ಎ ಟಾಕ್ ಆಫ್ ದಿಟ್ ಅವ್ನು ಇಂಡಿಯಾ ಟುಡೇಲಿ ಬಂದ್ಬಿಡ್ತು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಸಲ್ಲಿ ಬಂದ್ಬಿಡ್ತು ವೆರೈಟಿ ಅಂತ ಒಂದು ಹಾಲಿವುಡ್ ಪೇಪರ್ ಇದೆ ನಮ್ಮ ಕೆ ಸಿ ಎನ್ ಗೌಡ್ರು ಅದರಲ್ಲೆಲ್ಲ ಭಾಳ ಇದು ಅವ್ರ ಮೈಂಡೆಲ್ಲ ಹಾಲಿವುಡ್ ಆ ಥರನೇ ಆ ಪೇಪರ್ನಲ್ಲಿ ಇದ್ರದ್ದು ರಿವ್ಯೂ ಬಂದುಬಿಟ್ಟಿತ್ತು ಈ ಥರ ಒಂದು ಸೆನ್ಸೇಷನಲ್ ಫಿಲಮು ಈ ಥರ ಇಷ್ಟು ಶೋಸು ಇಷ್ಟು ಟಿಕೆಟ್ಗೆ ಆಗ ಐನೂರು ರೂಪಾಯಿ ಒಂದು ಟಿಕೆಟು ಯಾಕೊಳ್ಳಿ ಸೆವೆ ಏಯ್ಟಿ ಒನ್ನಲ್ಲಿ ಐನೂರು ರೂಪಾಯಿ ಅಂದರೆ ಇವತ್ತಿಗೆ ಹತ್ತು ಸಾವಿರ ರೂಪಾಯಿ ಆಯಿತು ನಿಜ 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 ಹತ್ತು ಸಾವಿರ ರೂಪಾಯಿ ಒಂದು ಟಿಕೆಟು ಬ್ಲ್ಯಾಕಲ್ಲಿ ಬ್ಲ್ಯಾಕಲ್ಲಿ ಓಹೋ ಹೋ ಸರಿ ನನಗೆ ಇಂಡಿಯಾ ಟುಡೇ ಇಂದ ಇಂಟ್ರ್ಯೂ ಅಲ್ಲಿಂದ ಇಂಟ್ರವ್ಯೂ ಹೀಗೆ ಎಲ್ಲಿ ನೋಡಿ ಇದು ಯಾಕಂದರೆ ಕೆ ಸಿ ಎನ್ ಗೌಡ್ರು ನಾನು ನಿಜವಾಗ ಒಂದು ಎಕ್ಸ್ಟ್ರಾಡ್ನರಿ ಪ್ರೊಡ್ಯೂಸರು ಅವ್ರಿಗಿದ್ದೊಂದು ಫೋರ್ ಥಾಟ್ ಇತ್ತಲ್ಲ ನಾನು ಚಂದ್ರಿಗೆ ಎಷ್ಟೋ ಸರಿ ಹೇಳ್ತಿರ್ತೀನಿ ತುಂಬ ಕ್ಲೋಸು ರೀ ನಿಮ್ಮ ತಂದೆಯವ್ರ ಥರ ನೀವು ಥಿಂಕ್ ಮಾಡಲ್ರಿ ಅಂತ ನೋಡಿ ಆ ಕಾಲದಲ್ಲಿ ಎಂಟರ್ ದಿ ಡ್ರ್ಯಾಗನ್ ಬಂದಿತ್ತು ಬ್ರಿಸ್ಲಿ ಅದಾದ್ಮೇಲಿಂದ ಕೆ ಸಿ ಎನ್ ಗೌಡ್ರಿಗೆ ನನ್ನ ಕಂಡ್ರೆ ಭಾಳ ಇಷ್ಟ ನನ್ನ ಕರ್ ಕರೆದ್ಬಿಟ್ಟು ಅಪ್ಪ ನೀವೊಂದು ಕೆಲಸ ಮಾಡು ಎಂಟರ್ ದಿ ಡ್ರ್ಯಾಕ್ ಥರ ಒಂದು ಕನ್ನಡದಲ್ಲಿ ಕತೆ ಮಾಡಿ ನೀವು ಕಾಂಗ್ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ಅಂತ ನಾವಿಬ್ಬರು ಚಂದ್ರು ನಾನು ಒಂದು ಇಂಗ್ಲೀಷ್ ಪಿಕ್ಚರಲ್ಲಿ ಕೆಲಸ ಮಾಡಿದ್ವಿ ನನ್ನಾದ್ರೊಳೆ ರಶಸ್ನ ನೋಡಿ ಅವರು ನನ್ನ ಸೆಕೆಂಡ್ ಯೂನಿಟ್ ಡೈರೆಕ್ಟ್ರಾಗಿ ಅಪಾಯಿಂಟ್ ಮಾಡಿದರು ಅವ್ರಿಗೊಂದಿಷ್ಟು ಸೀನ್ಗಳೆಲ್ಲ ತಕ್ಕೊಟ್ಟೆ ಎನಿಮಲ್ಸ್ದೆಲ್ಲ ಸೊ ಚಂದ್ರು ಕಡೆಯಿಂದನೇ ಅದು ಬಂದಿತ್ತು ಚಂದ್ರು ನಾನು ಇಬ್ಬರೂ ಕೆಲಸ ಮಾಡಿದ್ವಿ ಸರಿ ಅಲ್ಲಿ ಹೋಗಿ ಈ ಎಂಟರ್ ದಿ ಡ್ರ್ಯಾಗನ್ಗೆ ಯಾರು ಕೆಲಸ ಮಾಡಿದ್ರು ನಾವು ಸಪೋಸ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಹೇಗೆ ಅಂತೆಲ್ಲ ವರ್ಕೌಟ್ ಮಾಡಿದ್ವಿ ಪಾಪ ತ್ರೀ ಡಿನಲ್ಲಿ ಮಾಡಿ ಅಂತ ಹೇಳಿದ್ರು ಈ ಚಂದ್ರಗೆ ಧೈರ್ಯ ಇರಲಿಲ್ಲ ಅಯ್ಯೋ ಇಷ್ಟು ದೊಡ್ಡ ಪಾಪ ನಮ್ಮ ತಂದೆ ಹೇಳ್ಬಿಡ್ತಾರಂತ ರೀ ನಿಮ್ಮ ತಂದೆ ಹೇಳೋದೆಲ್ಲ ಕರೆಕ್ಟಾಗಿದೆ ಮಾಡಿರಿ ಅಂತ ಆಮೇಲೆ ಅಂಥ ರೈಟ್ಸ್ ಕೊಡಬೇಡ ಅಂತ ಚಂದ್ರುಗೆ ಅಷ್ಟು ಹೇಳಿದ್ರು ನೀನು ನಡಿ ಬಾಂಬೆಗೆ ನಾವು ಅಮಿತಾಬ್ ಬಚ್ಚನಿಗೆ ತೋರ್ಸೋಣ ಇದನ್ನ ಹಿಂದಿಲಿ ನಾವು ಮಾಡೋಣ ಪ್ರೊಡಕ್ಷನ್ ಅಂತ ನಾನು ಇವತ್ತಿಗೂ ಚಂದ್ರು ಹೇಳ್ತಾ ಇರ್ತೀನಿ ನಿಮ್ಮ ತಂದೆಯವ್ರ ಮಾತು ಕೇಳಿ ಅವತ್ತು ಅಮಿತಾಬ್ ಬಚ್ಚನ್ ಜೊತೆಲಿ ನಿಮ್ಮ ಬ್ಯಾನರ್ಲ್ಲಿ ಮಾಡಿದರೆ ಇವತ್ತು ಒಂದು ದೊಡ್ಡ ಬ್ಯಾನರ್ ಬಾಂಬೆಲ್ಲಾ ಉಳ್ಕೊಂಬಿಡೋದು ಇಲ್ಲ ಸರ್ ನಾನು ಅವ್ರಿಗೆ ಒಂದು ಮಾತು ಕೊಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಪದ್ಮಾಯದವ್ರಿಗೆ ಕೊಟ್ಬಿಟ್ಟಿದ್ದೀನಿ ನೋಟು ಅದು ರಾಂಗ್ ಕ್ಯಾಸ್ಟಿಂಗು ಬಟ್ ಆದರೂ ಪಿಕ್ಚರು ಸೂಪರ್ ಹಿಟ್ಟು ಯೂಪರ್ ಹಿಟ್ಟಾಯಿತು ಮೇರಿಗೆ ಆವಾಸು ಬಿಕಾಸ್ ಕತೆ ಕರೆಕ್ಟ್ ಆಸೆ ಇತ್ತು ಮಾಡಬೇಕು ಅಂತ ಸಾಕಷ್ಟು ಕಥೆಗಳು ಒಂದು ಸಿನಿಮಾದ ಹಿಂದೆ ಇರ್ತವೆ ತುಂಬಾ ಸರ್ ಇವರು ಮಾರುತಿವರ ಮತ್ತು ಕೆ ಸಿ ಎನ್ ಚಂದ್ರಶೇಖರ್ ತುಂಬಾ ಖುಷಿಯಾಗಿರ್ಬೇಕು ತುಂಬಾ ಖುಷಿ ಬಾಕ್ಸ್ ಆಫೀಸ್ ಬಾಕ್ಸ್ ಆಫೀಸಲಿ ಅದರದು 100000 कलेक्शन ಇತ್ತಲ ಸರ್ ಹೋಲ್ ಇಂಡಸ್ಟ್ರಿನೇ ಒಂದು ಟ್ರಂಬಲ್ ಅಂತ ರಂಗ ಹಿಂಗ್ ಬರುತ್ತಾ ದುಡ್ಡು ಅಂತ ಆಮೇಲೆ ማለት ಜನ ಹಿಂಗ್ ಬರ್ತಾರಾ ಥಿಯೇಟರ್ ಅಂತ ನೀವ್ ಹೇಳ್ತಾ ಇದ್ದರೆ ನನಗೆ ಅದು ಅಂದ್ರೆ ನಾವು ಕೇಳಿದೀವಿ ಮತ್ತು ತುಂಬ ಚಿಕ್ಕರಿದ ನೋಡಿರೋದು ಚಿಲ್ರೆ ಎಸಿಯೋದು ಅಂತ ಏನು ಹೇಳಿದ್ರಿ ಆ ಕ್ರೇಜ್ ಈಗ ಈಗ ಯಾರ್ಗ ಹೇಳಿದ್ ನಂಬಲ್ಲ ಸರ್ ಅದನ್ನ ಅಲ್ವಾ ಆತರ ಒಂದು ಇವಾಗ ಹೆಂಗೆ ಅಂದ್ರೆ ಹಳೆ ವಾಷರ್ ಎಸಿತಾರೆ ಪಾಪ ಅವಾಗ ರಿಯಲ್ ಫ್ಯಾನ್ಸ್ ಹೌದಾ ಸರ್ ಶೋ ಆದ್ಮೇಲೆ ಈ ಕಸ ಗುಡಿಸ್ತಿದ್ರಲ್ಲ ಅವ್ರ ಕೈ ಮುಗಿಯೋರು ನಾನು ಯಾಕೆ ಅಣ್ಣಾ ಇವತ್ತು ಸಾಲಿಡ್ ಕಲೆಕ್ಷನ್ ಅಣ್ಣ ಅಂತ ಅಂದ್ರೆ ಒಳ್ಳೆ ಸೀನ್ ಗಳಿದ್ರೆ ಚಿಲ್ಲರೆ ಜಾಸ್ತಿ ಬರುತ್ತೆ ಗುಡಿಸ್ತಾರಲ್ಲ ಅವರು ಪಾಪ ರಿಯಲ್ ಎಂಟಾಣಿ ಒಂದು ರೂಪಾಯಿ ಅವಾಗೆಲ್ಲ ಹತ್ತು ಪೈಸಾ ಇಪ್ಪತ್ತು ಪೈಸಾ ಹಿಂಗೆ ಸಿಗೋದಲ್ಲ ಅಷ್ಟು ಎಸಗೋರು ಜನ ಅಷ್ಟು ಖುಷಿಯಾಗಿ ಎಸೆಯೋರು ಅದೇನು ಇದಾಗಿ ಇದು ಮಾಡ್ತಿರಲ್ಲ ಆಮೇಲೆ ಲಂಚ ಇಲ್ಲ ಏನೂ ಇಲ್ಲ ಅವ್ರ ಖುಷಿಯಿಂದ ತಗೊಂಬಂದು ಎಸೆಯೋರು ವಂಡರ್ಫುಲ್ ಟೈಮ್ ಸರ್ ಅದೆಲ್ಲ ವಂಡರ್ಫುಲ್ ಟೈಮ್ ಸರ್ ಸರ್ ಇದು ಇದ್ರ ಜೊತೆಗೆ ಇನ್ನೊಂದು ನಾನು ನಿಮ್ಮ ಕರಿಯರ್ ಮತ್ತೊಂದು ದೊಡ್ಡ ಹಿಟ್ ಆಗಿದೆ ಅಂದರೆ ಅದ್ರಲ್ಲಿ ಯಾಕೆ ಅಂದ್ರೆ ಅದು ವಿಷ್ಣುವರ್ಧನ್ ಅವರಿಗೆ ಆಕೆ ಆ್ಯಕ್ಷನ್ ಹೀರೋ ಆಗಿದ್ದಂಥವನ್ನ ನೀವು ರೊಮ್ಯಾಂಟಿಕ್ ಹೀರೋ ಮಾಡಿದ್ರೆ ಬಂಧನದ ಮೂಲಕ ಸೊ ಆ ಸಿನಿಮಾದ್ ನೆನೆಸ್ಕೊಂಡ್ರೆ ಏನೇನು ಬರ್ತೇವೆ ಸರ್ ನನಗೆ ಒಂದು ಏನಿತ್ತು ಸರ್ ಮೊದಲಿಂದ ನಾನು ಒಂಥರ ತೊಟ್ಟ ಬಾಣ ನಾನು ತೊಡೋದಿಲ್ಲ ಅಂತ ಓಕೆ ನಾಗರೋಳೆ ಆದ್ಮೇಲೆ ನಾನು ಮತ್ತೆ ನಾಗರೋಳೆ ಮಾಡಲಿಲ್ಲ ಓಕೆ ಸರ್ ನನಗೆ ಎಲ್ಲರೂ ನನಗೆಲ್ಲರೂ ಏನೇನ್ಬಿಟ್ರು ನೀವೇನ್ರಿ ಇಬ್ರು ಹೀರೋನ್ ಇಟ್ಕೊಂಡ್ಬಿಟ್ರಿ ಪಿಕ್ಚರ್ನಲ್ಲಿ ಬರೀ ಮಕ್ಕಳದೇ ಮಾಡಬೇಕಾಗಿತ್ತು ಅಂತ ಇಲ್ಲಪ್ಪ ನೀವು ವ್ಯಾಪಾರನೂ ನೋಡಬೇಕಾಗುತ್ತೆ ನಾವು ಬರೀ ಮಕ್ಕಳಿದೆ ಮಾಡಿದ್ರಾಗಲ್ಲ ಸರಿ ಆಮ್ ಸೀಮದ್ ಅವರಿ ಸೈನ್ಯ ಮಾಡಿದೆ ಮನ್ಮೋಹನ್ ದೇಸಾಯಿ ಪಿಕ್ಚರ್ಸ್ ಎಲ್ಲ ಬರೋದು ಆವಾಗ ಸೊ ನಾವು ಯಾಕೆ ಎಂಟರ್ಟೈನ್ಮೆಂಟ್ ಮಾಡಬಾರ್ದು ಅಂತೇಳಿ ಒಂದು ಎಂಟರ್ಟೈನ್ಮೆಂಟ್ ಫಿಲಮ್ನ ಕಿಲಾಡಿ ಜೋಡಿನ ಮಾಡಿದ್ವಿ ಅದು ಹಂಡ್ರೆಡ್ ಡೇಸ್ ಹೋಯಿತು ಆಮೇಲಿಂದ ಬೇರುಂಡ ಮಾಡಿದೆ ಮೆಕನಸ್ ಗೋಲ್ಡ್ ಪ್ರಕಾರಲಿ ಅಂತ ಮಾಡಿದೆ ಈ ಥರದ್ದೆಲ್ಲ ಆದಮೇಲೆ ನನಗೆ ಲವ್ ಸ್ಟೋರಿ ಮಾಡಬೇಕು ಅಂತ ತುಂಬ ಇಷ್ಟ ಆಸೆ ಇತ್ತು ಇವೆಲ್ಲ ಈ ಆ್ಯಕ್ಷನ್ ಪಿಚ್ಚರು ಯಾಕಂದರೆ ಈ ಆ್ಯಕ್ಷನ್ ಪಿಕ್ಚರ್ಲೆಲ್ಲ ಸ್ಟ್ರೈನ್ ಜಾಸ್ತಿ ನಮಗೆ ಡೈರೆಕ್ಟರ್ಗೆ ಕಾಡ್ಗೆ ಹೋಗೋದು ನಡ್ಕೊಂಡು ಹೋಗ್ಬೇಕು ಆಮೇಲೆ ಈ ಆನೆಗಳು ಈ ಹುಲಿ ಅದ್ರ ಜೊತೆಗೆ ಆರ್ಟಿಸ್ಟು ನಾನು ಅಂಬರೀಷನ್ನ ಮೂರು ಗಂಟೆಗೆ ಎಬ್ಬಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ಗಂಡು ಬೇರೊಂಡ ಶೂಟಿಂಗ್ಗೆ ನಾನೇ ಮಲಗ್ತಿದ್ದೆ ಹೋಗೋದ ಜೊತೇಲಿ ಬೇರೆ ಯಾರು ಬಂದರೂ ಅವನೇನು ಮಾಡ್ತಿದ್ದ ಎಬ್ಬಿಸ್ತಾರೆ ಅಂತೇಳಿ ಯಾವುದೋ ರೂಮ್ ತೊಗೊಂಡು ಅಲ್ಲಿ ಮಲಗಿಬಿಡ್ತಿದ್ದೆ ಇವರು ಬಾಗಿಲು ತೆಡ್ತಾಯಿದ್ರು ಅವ್ನು ಇರಲಿಲ್ಲ ಅಲ್ಲಿ ಅದಕ್ಕೆ ನಾನೇನು ಮಾಡ್ತಿದ್ದೆ ಬಾ ನನ್ನ ಜೊತೆ ಮರಿಕೊಂತ ನಾನೇ ಎಬ್ಸಿ ಮೂರು ಗಂಟೆಗೆ ಇಪ್ಪತ್ತು ಕಿಲೋಮೀಟ್ರ್ ದೂರ ಸೀನಲ್ಲಿ ಅದ್ರ ಜೊತೆಯಲ್ಲಿ ನೂರ್ ಹಾರ್ಸಸ್ ತೆಪ್ಪ ಕಟ್ ಹೋಗೋದು ಅರವತ್ ಜನ ಆರ್ಟಿಸ್ಟ್ ಸರಿ ಈ ತರದೆಲ್ಲ ಬೇಡ ಸಾಕು ಒಂದು ಚಿಕ್ಕ ಚಿಕ್ಕ ಪಿಕ್ಚರ್ ಲವ್ಲಿ ಸ್ಟೋರಿ ಮಾಡಬೇಕು ಅಂತ ಹುಡುಕ್ತಾ 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 ಬಂದನ ನನಗೆ ಓದೋದು ತುಂಬ ಸ್ವಲ್ಪ ಹುಚ್ಚು ಎಲ್ಲಿ ಟೈಮ್ ಸಿಕ್ಕಾದ್ರೂ ಓದ್ತಾ ಇರ್ತೀನಿ ಇದು ಓದಿದೆ ನಾನು ಒಂದು ಎಲ್ಲರೂ ಬಿಟ್ಬಿಟ್ಟಿದ್ರು ಇದನ್ನು ಆ್ಯಂಟಿ ಸೆಂಟಿಮೆಂಟ್ ಈ ಸಬ್ಜೆಕ್ಟ್ ಅಂತ ಇರಲಿ ನಾನು ನನಗೇನು ಅಂದರೆ ಯಾವತ್ತು ಯಾರು ಬಿಟ್ಟಿರ್ತಾರ ಅದು ತೊಗೊಂಡು ಪ್ರೂವ್ ಮಾಡಬೇಕು ಅನ್ನೋದೇ ಅಂತ ಬಿಕಾಸ್ ಜನ ಬಿಟ್ಬಿಟ್ಟಿದ್ರು ಅಯ್ಯೋ ಇದನ್ನು ಎಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅವ್ನು ಇಂಪಾರ್ಟೆಂಟ್ ಮಾಡಿ ಅವ್ನು ಉಗುರೆಲ್ಲ ಕಿತ್ತು ಅಂತ ಸೊ ಇದನ್ನು ಇರಲಿ ಅಂದ್ಬಿಟ್ಟು ನಾನು ತಗೊಂಡೆ ಅಷ್ಟೊತ್ತಿಗೆ ಹುಷಾರೇ ಇರ್ತಾರೆ ನಮಗೆ ಫೋನ್ ಮಾಡಿದೆ ಇಲ್ಲ ಇದು ಕಲ್ಪನಾ ಇಟ್ಕೊಂಡಿದ್ದಾಳೆ ಮಾಡೋದಕ್ಕೆ ಸರಿ ಕಲ್ಪನಾ ನನಗೆ ಭಾಳ ಕ್ಲೋಸ್ ಇತ್ತು ನಮ್ಮ ಫ್ಯಾಮಿಲಿಗೆ ಯಾಕೆಂದರೆ ನಾನು ಕಲ್ಪನಾ ಅವರು ನಮ್ಮ ಪಿಚ್ಚರ್ ಆ್ಯಕ್ಟ್ ಮಾಡ್ಬೇಕಾದ್ರೆ ನನ್ನ ಡ್ಯೂಟಿ ಏನು ಅಂದರೆ ಕಲ್ಪನಾ ಅವ್ರನ್ನ ಬೆಂಗಳೂರಿಂದ ಪಿಕಪ್ ಮಾಡಿ ಮೆಟ್ರಾಪೋಲ್ ಹೋಟ್ಲಿಗೆ ಬಿಟ್ಬಿಟ್ಟು ಐದು ಆರು ದಿವಸ ಶೂಟಿಂಗ್ ಆದಮೇಲೆ ನಾನೇ ವಾಪಸ್ ಬಿಟ್ಟು ಅವ್ರ ಮೇಲೆ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ಬೇಕು ನಾನು ಇಲ್ಲದಾದ್ರೆ ಶೂಟಿಂಗೇ ಬರ್ತಿರ್ಲಿಲ್ಲ ನಮ್ಮ ತಂದೆಗೆ ಹೇಳ್ಬಿಡೋರು ಬಾಬುನ ಕಳಿಸಿ ಬಾಬುಕೇ ವಿನ ನಯ್ಯ ಅವಂಗಿಂತ ಸರಿ ನಾನು ಫೋನ್ ಮಾಡಿದೆ ಕಲ್ಪನಾ ಬರ್ಬೇಕು ಏನು ಹೇಳಿ ಬಾಬು ನೀವು ಯಾಕೆ ಇಷ್ಟು ದೂರ ಬರ್ತೀನಿ ಇಲ್ಲ ಇಲ್ಲಮ್ಮ ಬರಬೇಕು ಅಂತ ಹೇಳಿ ಒಂದು ಪ್ಯಾಕೆಟ್ ಸ್ವೀಟ್ ತೊಗೊಂಡು ಫ್ಲವರ್ ತೊಗೊಂಡು ಹೋದೆ ಅವರು ಅವರಿಗೆ ಹೇಳಿಬಿಟ್ಟು ಮಾಡಿಸ್ಬೇಕು ಅಂತ ಇದ್ದರು ಅವ್ರು ಪ್ರೊಡ್ಯೂಸ್ ಮಾಡಬೇಕು ಅಂತ ಅವ್ರು ಮಾಡಲಿಲ್ಲ ನನಗೆ ಕೊಡಿ ನಾನು ಬನ್ನಿ ನೀವು ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಒಂದು ಲೆಟ್ರಲ್ಲಿ ಹುಷಾನ್ ಅವ್ರ ಫೋನ್ ಮಾಡಿ ಕೊಟ್ಟರು ತಗೊಂಡ್ಬಂದೆ ಮತ್ತೆ ಎಲ್ಲರೂ ಶುರು ಮಾಡಿಬಿಟ್ರು ರೀ ಆ್ಯಂಟಿ ಸಬ್ಜೆಕ್ಟ್ ಇದು ಅದಕ್ಕೆ ಪುಟ್ಟಣ ಅವ್ರು ಮಾಡಲಿಲ್ಲ ಹೀರೋಗೆ ಹೀರೋಯಿನ್ ಸಿಕ್ಬೇಕು ರೀ ಹೀರೋಯಿನ್ ಬಿಟ್ಬಿಟ್ರೆ ಹೆಂಗ್ರೀ ಆಗುತ್ತೆ ನಾನೆಲ್ಲ ಯಾ ಅದೇ ಒಳ್ಳೆ ಕತೆ ಅಂಥ ದೇವದಾಸೇ ವರ್ಷಾನ್ಗಟ್ಟಲೆ ನಡೆದೋಗ್ಬಿಟ್ಟಿದೆ ಆ ಥರ ದೇವದಾಸ್ ನಮ್ಮಲ್ಲಿ ಪ್ರೊಡ್ಯೂಸೇ ಆಗಿಲ್ಲ ನಮ್ಮಲ್ಲಿ ಪ್ರೊಡ್ಯೂಸೇ ಆಗಿಲ್ಲ ದೇವದಾಸ್ ಯಾರೂ ಮಾಡೇ ಇಲ್ಲ ಈ ದೇವದಾಸ್ ಥರ ಇದೆ ಕಣಪ್ಪ ಕತೆ ನಾನು ಅಂತ ಕೆಲವರು ಸರಿ ಆಯಿತು ಅಂತೇಳಿ ಅಂಬರೀಷನ್ ಕೊಡೋಣ ಈ ಪಿಕ್ಚರು ಅಂತ ನನ್ನ ಮೈಂಡಲ್ಲಿತ್ತು ಒಂದೇ ಆಗಿ ಮಾಡೋಣ ಅಂತ ಈ ಅಂಬರೀಷ ಎಷ್ಟು ಮೆಸ್ಡ್ ಅಪ್ ಅಂತ ಹೇಳಿದ್ರೆ ಡೇಟ್ಸಲ್ಲಿ ಮೆಸ್ಸು ನನಗೇನು ಅಂದರೆ ಒಂದು ಸರಿ ಡೇಟ್ ಕೊಟ್ಟ ಮೇಲೆ ಚೇಂಜ್ ಮಾಡಬಾರ್ದು ಅದು ಯಾರೇ ಆಗಲಿ ನಾನು ನೋಡೋದು ನಿನ್ನ ಕಾಲ ಆಗಲಿಲ್ಲ ಅಂದರೆ ಸುಮ್ಮನೆ ಹೇಳ್ಬಿಡು ನಾವು ಫ್ರೆಂಡ್ಸ್ ಜಗಳ ಆಡೋದು ಬೇಡ ಇಲ್ಲ ನನ್ನ ಡೇಟ್ ಇದು ಅಂತೇಳ್ಬಿಡು ನೀನು ಯಾರಿಗೂ ಅಂತ ಅಷ್ಟೊತ್ತಿಗೆ ಅವನೊಂದು ಸರಿ ಈಗ ನಂಗೆ ಡೇಟ್ ಕೊಟ್ಬಿಟ್ಟು ಬಂದಿರಲಿಲ್ಲ ಅವ್ನಿಗೆ ಒಂದು ಟೆಲಿಗ್ರಾಮ್ ಕಳಿಸ್ಬಿಟ್ಟಿದ್ದೆ ಥ್ಯಾಂಕ್ ಯು ಫಾರ್ ನಾಟ್ ಕಮಿಂಗ್ ಐ ಹ್ಯಾವ್ ಆಲ್ರೆಡಿ ಪುಟ್ ಸಮ್ ನ್ಯೂ ಆರ್ಟಿಸ್ಟ್ ಯು ಪ್ಲೀಸ್ ಎಂಜಾಯ್ ಯುವರ್ ಶೂಟಿಂಗ್ ಡೇ ಅಂತ ನನಗಂತ ತೆಗೆದೇ ಬಿಟ್ಟಿದ್ದೆ ಅವನು ಕಿಲಾಡಿ ಜೋಡಿಯಿಂದ ಸರಿ ಇಲ್ಲಪ್ಪ ನಿನ್ನತ್ರ ಜಗಳ ಆಡೋಕಲ್ಲ ನಾನು ಹತ್ರ ಯಾಕೋ ನಂದೆಲ್ಲ ಎಲ್ಲ ಮಿಸ್ ಡೇಟ್ ಒಂದು ಸರಿ ಅಂತ ವಿಷ್ಣು ನಾ ವಿಷ್ಣುಗೆ ಪಾಪ ಭಯ ಅಷ್ಟೊತ್ತಿಗೆ ಸಾಹಸ ಸಿಂಹ ಕೈದಿ ಬರೀ ಅಂಥ ಪಿಕ್ಚರ್ಗಳೇ ಲವ್ ಯಾರು ನೋಡ್ತಾರೆ ನಾನು ಈ ಥರ ಪಿಕ್ಚರ್ ಮಾಡಿದೆ ನನಗೇನೋ ಕಾನ್ಫಿಡೆನ್ಸ್ ಇದೆಯಪ್ಪ ನೀನು ಹೂ ಒಂದು ನಾವು ಮಾಡು ಒಂದು ರೀಡಿಂಗ್ ಕೊಡ್ತೀಯ ಅಂತ ರೀಡಿಂಗ್ ಯಾಕ ನನ್ನ ಮೇಲೆ ನಂಬಿಕೆ ಇಲ್ವ ನಿನಗೆ ಒಬ್ಬ ಡೈರೆಕ್ಟ್ರಾಗಿ ನಾವು ಇಷ್ಟು ಕೆಲಸ ಮಾಡಿದ್ದೀವಿ ನಿಂಗೆ ನಂಬಿಕೆ ಇಲ್ವ ನನಗೆ ಬಿಟ್ಬಿಡು ನಾನು ನಿಂಗೆ ಒಪ್ಪಿಸ್ತೀನಿ ಅಂತ ಸರಿ ಆಯ್ತಪ್ಪ ನೀನು ಹೇಳಿದ್ಮೇಲೆ ಪಾಪ ಕೊನೆವರೆಗೂ ವಿಷ್ಣು ನನ್ನ ಹತ್ರ ಕತೆ ಕೇಳ್ತಿರ್ಲಿಲ್ಲ ನಾನು ಹೇಳಿಬಿಟ್ರೆ ಇದಪ್ಪ ಇಷ್ಟೇ ಲೈನ್ ಇದು ಕತೆ ಹೀಗಿರುತ್ತೆ 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 ಅಂದ್ಬಿಟ್ರೆ ಪಾ ಏನು ಕೇಳಲ್ಲಯ್ಯ ನೀನು ಮಾಡು ಏನು ಬೇಕು ಮಾಡು ಸರಿ ಆಯಿತು ವಿಷ್ಣುಗೆ ಬಟ್ಟೆ ಎಲ್ಲ ಹೊಲ್ಸೋದಂತ ಬಂತು ರೀಡಿಂಗ್ ಕೊಟ್ಟೆ ಖುಷಿ ಆಯಿತು ಅವನಿಗೆ ಯಾರಪ್ಪ ತರ್ತೀಯ ಹೀರೋಯಿನ್ ಅಂತ ಅವಾಗ ಯಾರು ಆರ್ತಿ ಆಗ್ತಾನೆ ಎಕ್ಸಿಟ್ ಆಗ್ಬಿಟ್ಟಿದ್ರು ಕಲ್ಪನಾ ಆಗ್ತಿರ್ಲಿಲ್ಲ ಆ ಲೆವೆಲ್ಗೆ ಹೀರೋಯಿನ್ ಬೇಕಾಗಿತ್ತು ಇಲ್ಲದೇ ಕತೆ ಸಿಗರು ಯಾಕಂದ್ರೆ ಹೀರೋಯಿನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸರಿ ನೋಡೋಣ ತಾಳಿದು ಲೇ ಸಾಲ ಎರಡು ಸಹ ಮಾಡಿಬಿಟ್ಟು ನಿಲ್ಸೋದು ಯಾರನ್ನು ತರ್ತೀಯ ಏನು ಮಾಡ್ತೀಯಾ ನಡಿ ದೇವ್ರದ ಹೆಂಗೋ ಮಾಡೋಣ ಅಂತ ಹೇಳ್ಬಿಟ್ಟು ಎರಡು ಸಹ ಶೂಟಿಂಗ್ ಆಯಿತು ಶೂಟಿಂಗಿಗೆ ಬರ್ತಾನೆ ಅವನು ಒಂದು ಕಾಸ್ಟ್ಯೂಮ್ ವಿಷ್ಣುಗೆ ಇವ್ನು ಡಾಕ್ಟರ್ ಪಾರ್ಟ್ ಅವನ್ನು ಹಾಕಿರೋ ಕಲರ್ಸು ಅವು ಇವು ನೋಡಿ ನಾನು ಅಷ್ಟೊತ್ತಿಗೆ ಬಾಂಬೆಲೆಲ್ಲ ಮೂರು ಪಿಚ್ಚರ್ ನಾಲ್ಕು ಪಿಚ್ಚರ್ ಮಾಡಿಬಿಟ್ಟಿದ್ದೆ ಕಾಸ್ಟ್ಯೂಮ್ ಅಂದರೆ ನನ್ನ ಮೊದಲಿಂದನೂ ನನ್ನ ಪಿಕ್ಚರ್ಲಿ ಕಾಸ್ಟ್ಯೂಮ್ಸ್ ಕಿಸ್ಟ್ಯೂಮ್ಸ್ ಎಲ್ಲ ನಾನು ತುಂಬಾ ಡೀಪಾಗಿ ಆಯಾ ಕ್ಯಾರೆಕ್ಟ್ರಿಗೆ ನ್ಯಾಚುರಲ್ ಆಗಿರಬೇಕು ಅಂತ ಅಂಬರೀಷ್ ಹಿಂಗೆ ನಾಗರೊಳಲ್ಲಿ ಒಂದೇ ಡ್ರೆಸ್ಸು ಒಂದು ಕಾಕಿ ಶರ್ಟು ಲವ್ ವಾಸನೆ ಬರ್ತಿದೆ ಅಂತ ಏ ಅದು ಚೇಂಜ್ ಮಾಡೋಕ್ಕಾಗಲ್ಲ ನೀನು ಅದೇ ಹಾಕೋ ನೀನು ಬಾ ಒಗಿಲು ಕುಡ್ದು ಆ ಗಡ್ಗೆ ಹಂಗೆ ಕಾಣಿಸ್ತಾ ಇರಬೇಕು ನನಗೆ ಅಂತ ಸರಿ ವಿಷ್ಣು ಬಂದ ಆಡಿದೆ ವಿಷ್ಣು ಈ ಸಾರಿ ನಾನು ಈ ಡಾಕ್ಟ್ರನ್ನ ನೋಡಿಲ್ಲ ನೀನು ಒಳ್ಳೆಯ ಎಲ್ ಎಲ್ ಎಂ ಪಿ ಹಳ್ಳಿ ಡಾಕ್ಟರ್ ಥರ ಇದೆಯಾಕಣೆಯ ಏನೋ ಕಲರ್ ಕೆಂಪು ಟೈ ಒಂದು ಡಾಕ್ಟ್ರು ಎಮ್ ಬಿ ಬಿ ಎಸ್ ಮಾಡಿ ಎಫ್ ಆರ್ ಸಿ ಎಸ್ ಮಾಡ್ಕೊಂಡು ಲಂಡನ್ನಿಂದ ಬರ್ತಾನೆ ಅಂದರೆ ಹೆಂಗೆ ಇರಬೇಕು ಏನು ಮಾಡು ಅಂತ ಸರಿ ಬಿಡು ಅಂತ ಹೇಳ್ಬಿಟ್ಟು ಇವತ್ತು ಶೂಟಿಂಗ್ ಬೇಡ ಒಂದು ಶಾಟ್ ತೆಗೆದ್ಬಿಟ್ಟು ಬಾ ಬಾಂಬೆಗೆ ಹೋಗೋಣ ಅಂತೇಳಿ ಬಾಂಬೆ ಕರ್ಕೊಂಡು ಹೋದೆ ಬಾಂಬೆಲಿ ನನ್ನ ಫ್ರೆಂಡ್ ಒಬ್ರು ಸಂಜಯ್ ದತ್ತಿಗೆ ಮಿಥುನ್ ಚಕ್ರವರ್ತಿಗೆಲ್ಲ ಅವಳಿಯವರು ಬಜಾರ್ ಕಿಶೋರ್ ಬಜಾರ್ ಅಂತ ಬಡಾ ಸಾಬ್ ಅಂತ ಭಾಳ ದೊಡ್ಡ ಟೈಲರ್ ಅವನಿಗೆ ಹೇಳಿದೆ ಆಮೇಲೆ ನಮ್ಮ ಮುನ್ನಿಗೆ ಹಾಕ್ದೆ ಅವಳು ಹಾಕ್ತಾನೆ ಕಾಲೇಜ್ ಮುಗಿಸಿ ಇದ್ಲು ಆಯಿತಮ್ಮ ನೀನು ಕಾಸ್ಟ್ಯೂಮ್ ನೋಡ್ಕೊ ಅಂತೇಳಿ ನಾನು ಮುನ್ನಿ ಬಾಂಬೆಗೆ ಹೋದ್ವಿ ಎಲ್ಲ ಡಿಸೈನ್ ಮಾಡಿ ಹಾಕ್ಸಿ ಕರ್ಕೊಂಬಂದ್ವಿ ಶೂಟ್ ಮಾಡಿದ್ವಿ ಹೀರೋಯಿನೇ ಇಲ್ಲ ಆರು ದಿವಸ ಶೂಟಿಂಗ್ ಆಗ್ಬಿಟ್ಟಿದೆ ಹುಡುಕಿ 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 ನನಗೆ ಯಾರು ನೋಡಿದ್ರು ನನಗೆ ಸೂಟ್ ಆಗ್ತಿಲ್ಲ ಸರಿ ಏನು ಮಾಡೋದು ನೆಕ್ಸ್ಟ್ ಸೀನ್ಗಳೆಲ್ಲ ಹೀರೋಯಿನ್ ಬೇಕು ಇಲ್ದರೆ ಪಿಚ್ಚರೇ ಮಾಡೋಕ್ಕಾಗಲ್ಲ ಬಾಂಬೆಲಿ ನೋಡಿದೆ ಬಾಂಬೆ ಯಾವ ಹುಡುಗಿನ ನಂಗೆ ಸೂಟ್ ಆಗಲಿಲ್ಲ ಯಾಕೆಂದರೆ ಅವ್ರ ಸ್ಕಿನ್ ಟೋನ್ ಆಗಲಿ ಕನ್ನಡದ ಕಲರ್ ಬೇಕು ಆಮೇಲೆ ಕನ್ನಡದ ಒಂದು ಸೊಗಡು ಬೇಕು ಹೀರೋಯಿನ್ಗೆ ಇಲ್ಲದ್ರೆ ಕಲ್ಪನಾ ಆರ್ತಿ ಅವರೆಲ್ಲ ಭಾರತಿ ಜಯಂತಿ ಈಗ ವಿರಹ ನೂರು ನೂರು ಥರ ಎಲ್ಲ ಆ ಕ್ಯಾರೆಕ್ಟ್ರ್ಗಳು ಅಷ್ಟು ಒಂಥರ ಅಂಟ್ಕೊಂಬಿಟ್ಟಿದೆ ಕನ್ನಡಕ್ಕೆ ಆ ಥರದ್ದೊಂದು ಕ್ಯಾರೆಕ್ಟರ್ ಬೇಕು ಅಂತ ನನ್ನ ಇದು ಎಲ್ಲಿ ಹುಡುಕಿದ್ರೂ ಸಿಕ್ಕಲಿಲ್ಲ ಸರಿ ನಾನು ಬಾಂಬೆಗೆ ಹೋಗಬೇಕಾಗಿತ್ತು ಈ ಮುನ್ನಿ ಬೆಂಕಿಯಲ್ಲಿ ಅರಳಿದ ಹೂನಲ್ಲಿ ಕೆಲಸ ಮಾಡ್ತಾಯಿದ್ಲು ಸೊ ಅವಳಿಗೆ ಕಮಲಹಾಸನ್ ಜೊತೆಲಿ ಸೀನಿತ್ತು ಮಾಡಿಬಿಟ್ಟು ಅವಳು ಸುಹಾಸಿನಿ ಇಬ್ಬರು ಬಂದರು ಲಿಫ್ಟ್ ಲಿಫ್ಟ್ ಹತ್ತುವಾಗ ನಾನು ನಾನು ಬಂದೆ ಹಾಕ್ತಾನೆ ಸರಿ ಅವ್ರಾಟ್ಲಿಲ್ಲ ಇಲ್ಲಿ ವುಡ್ಲ್ಯಾಂಡ್ಸ್ ನಲ್ಲಿ ಯಾಕೆ ನಾವೆಲ್ಲ ವುಡ್ಲ್ಯಾಂಡ್ಸ್ ಅವಾಗ ಅಂಬರೀಷ ನಾನು ಅಂತ ಆದ್ಮೇಲೆ ನಮಗೆ ಪ್ರಮೋಷನ್ ಏನು ಮಹಲ್ ನಿಂದ ವುಡ್ಲ್ಯಾಂಡ್ಸ್ ಹತ್ತು ವರ್ಷ ಇಲ್ಲಿದ್ವಿ ನೋಡಿ ನಮಗೆ ಅಂತ ಆದಮೇಲೆ ಗುಂಡೂರ ಯಾರು ಕರೆದ್ರು ಏನಪ್ಪ ಏನೋ ಸೈಟ್ಗೆ ಇಡ್ಬೇಕಾ ಇಲ್ಲಿ ಸದಾ ಶೃಂಗ್ರದಲ್ಲಿ ಕೊಡಿಸ್ಲೇ ಅಂತ ಇಲ್ಲ ಸರ್ ನಾವು ಮೈಸೂರಿನವರು ಇಲ್ಲಿ ಬರೋಲ್ಲ ಅಂತ ಬೇಡ ಅಂತ ನಾನು ಒಂದು ರಿಷಾ ವಾಪಸ್ ಬಂದ್ವಿ ಅವ್ರ ಮನೇಲಿ ಊಟ ಮಾಡಿಬಿಟ್ಟು ಒಂದು ಪೈಕ್ ಬಿಸ್ಕಿ ಕುಟ್ಕೊಂಡು ಏನು ರಯಾ ತಗೊಳ್ರಯ್ಯ ಇಲ್ಲಿ ಹೇಳ್ತೀನಿ ಏಯ್ಟಿ ಬೈ ಫಿಫ್ಟಿ ಅಂತ ಸರಿ ಬೇಡ ಅಂತ ಬಂದ್ವಿ ಸರಿ ಅದಾದಮೇಲಿಂದ ಏಳಲ್ಲಿಂದ ನೋಡಿದೆ ಏಳು ಹೀಗಿದ್ದಳು ಹಿಂಗೆ ಟರ್ನ್ ಮಾಡಿ ಒಂದು ಸರಿ ಹಿಂಗೆ ಅನ್ಲು ಯಾರು ಸುಹಾಸಿನಿ ಅದು ಒಂದೇ ಶಾಟ್ ನಾನು ಇವತ್ತು ಮರೆಯೋಕ್ಕಾಗಲ್ಲ ತಲೆ ಆ ಶಾಟ್ ಹಂಗೆ ಇದೆ ಇವಳೇ ನನ್ನ ಹೀರೋಯಿನ್ ಅಂತ ಡಿಸೈಡ್ ಮಾಡಿದೆ ಒಂದೇ ಶಾಟ್ ಅವಳು ಹಿಂಗೆ ಕೂಲಿಂಗ್ ಅಂದ್ಬಿಟ್ಟು ಹಿಂಗೆ ಟರ್ನ್ ಮಾಡಲು ಆ ಟರ್ನಿಂಗಲ್ಲೇ ನನಗೆ ಒಂದು ಇವಳು ನನ್ನ ನಂದಿನಿ ಸರಿ ಮೆಂಟಾಗಿ ಹೋಗೋ ಮುಖ ತೊಡೆದು ಮುನಿಗೆ ಕರೆದೆ ಈಗ ಯಾರು ಬಂದ್ರವಳು ನಿನ್ನ ಜೊತೆ ಅಂತ ಕಮಲಾಸನ್ ಕಮಲಹಾಸನ್ ನೀಸು ಅವಳು ನನ್ನ ಜೊತೆ ಪಾಟ್ ಮಾಡ್ತಾಳೆ ಬೆಂಕಿಲರಳಿದ್ರು ಹೂನಲ್ಲಿ ತುಂಬ ಒಳ್ಳೆಯ ಆ್ಯಕ್ಟ್ರೆಸ್ಸು ಗ್ಲಾಮರ್ ಇಲ್ಲ ಅಂತ ನಮಗೆ ಬೇಡಮ್ಮ ಗ್ಲಾಮರ್ ಬೇಡ ನಮ್ಗೆ ಹಿಂಗೆ ಬೇಕು ಡಿ ಗ್ಲಾಮರಸ್ಸೇ ಬೇಕು ಹ್ಞೂ ಸರಿ ಅಂದ್ಬಿಟ್ಟು ಹೋದ್ವಿ ರಾತ್ನೇ ರೂಮ್ಗೆ ಅವಳು ಹಾಕ್ತಾನೆ ಸ್ನಾನ ಮಾಡ್ಬಿಟ್ಟು ನೈಟಿ ಹಾಕ್ಕೊಂಡಿದ್ದು ಆಮೇಲೆ ಒಂದು ಶಾಲ್ ಶಾಲತ್ಕೊಂಡ್ಮೇಲೆ ಅವಳ ಬ್ರದರ್ ವಾಣಿಸ್ಬಿಟ್ಟು ಹಾಕ್ತೇನೆ ನಾನು ಹೇಳಿದೆ ಈ ಥರ ಮೇಡದೆ ಒನ್ ಫಿಲಮ್ ಆ್ಯಂಡ್ ಸಬ್ಜೆಕ್ಟ್ ಇಸ್ ರೆಡಿ ಐ ವಾಂಟ್ ರೇಟಿ ಟುಮಾರೋ ಐ ವಿಲ್ ಕಮ್ ಟು ಚಾಮುಂಡೇಶ್ವರ್ ಯಾ ಯಾ ಪ್ಲೀಸ್ ಕಮ್ ಅಂತ ಹೇಳಿ ಅಲ್ಲಿಗೆ ಹೋದೆ ಅರ್ಧ ಗಂಟೆ ಮೇಕಪ್ ರಮುಖ ಕರ್ಕೊಂಡೋಗಿ ಕತೆ ಹೇಳಿದೆ ಎಸ್ ಅಂದರು ಅಲ್ಲೇ ಚೆಕ್ ಕೊಟ್ಟು ಸೈನ್ ಮಾಡಿ ಬಂದೆ ಸೊ ದಿಸ್ ವಾಸ್ ಏಯ್ಟಿ ತ್ರೀ ಏಯ್ಟಿ ತ್ರೀ ಆಮೇಲೆ ಶಿ ಬಿ ಒಂದು ಫೆನಾಮಿಲಿಯಲ್ಲಿ ಆ್ಯಕ್ಟರ್ ನಮಗೆ ಕನ್ನಡ ಕನ್ನಡದಲ್ಲಿ ಹೌದು ಸುಮಾರು ಸುಮಾರು ನಾವು ಚಿಕ್ಕವರಿದ್ದಾಗ ನಮಗೆ ಗೊತ್ತಾಗಿದೆ ಅಂದರೆ ವಿಷ್ಣುವರ್ಧನ್ ಸುಹಾಸಿನಿ ಅದು ಜೋಡಿ ಮತ್ತೊಂದು ಜೋಡಿ ಹೌದು ಹೌದು ಅದು ಆಮೇಲಿಂದ ಸಕ್ಸಸ್ ಅಂತೂ ಎಲ್ಲಿ ಹೊರಟೋಯ್ತು ಅಂದರೆ ಇಪ್ಪತ್ತೈದು ಸೆಂಟ್ರಲ್ ಇಪ್ಪತ್ತೈದು ವಾರ ಹೊರಟಾಯ್ತು ಎಪ್ಪತ್ತೈದು ವಾರ ತ್ರಿವೇಣಿನಲ್ಲಿ ಬಿಟ್ಬಿಟ್ಟಿದ್ರೆ ಇನ್ನೂ ಎಪ್ಪತ್ತೈದು ವಾರ ಹೋಗ್ಬಿಡೋದು ಅಷ್ಟೊತ್ತಿಗೆ ನನಗೆ ಫ್ರೆಂಡ್ಸ್ ಪಾಪ ಕೆ ವಿ ಜಯರಾಮ್ ಬಂದು ಬಂದು ಕೇಳ್ಕೊಂಡ್ರು ಸರ್ ನನ್ನ ಪಿಕ್ಚರ್ ರಿಲೀಸ್ ಮಾಡಬೇಕು ತ್ರಿವೇಣಿ ಅವಾಗೆಲ್ಲ ತ್ರಿವೇಣಿ ಇವೆಲ್ಲ ಬೇಕೇ ಆಗಿತ್ತು ಪಿಕ್ಚರ್ಗಳಿಗೆ ಒಂಥರ ಲೇಡೀಸ್ ಬರೋ ಮಧ್ಯಾಹ್ನ ಶೋ ನೂನ್ ಶೋಗೆಲ್ಲ ಸರಿ ಪರವಾಗಿಲ್ಲ ಬಿಡಿ ಬಿಡಿ ಸರಿ ಹಾಕೋಣ ಅಂತೇಳಿ ಇಟ್ಕೊಟ್ಟೆ ಆಮೇಲೆ ಏನ ಬಣ್ಣ ಸಾಂಗ್ ಆಗಿರ್ಬೋದು ಆಮೇಲೆ ಸುಹಾಸಿನಿಗೆ ಕಾಂಜಿವರಂಗೆ ಹೋಗಿ ಎಲ್ಲ ಕಲರ್ಸ್ ಕೊಟ್ಟು ಸೀರೆಗಳನ್ನ ನಾವೇ ನೆಯ್ಸಿದ್ವಿ ಆಮೇಲೆ ಮೈಸೂರು ಸಿಲ್ಕ್ನವರು ಬಂಧನ ಸ್ಯಾರಿ ಅಂತ ಮಾರಕ್ಕೂ ಸ್ಟಾರ್ಟ್ ಮಾಡಿದ್ರು ನಾನು ಹೇಳಿದೆ ರೀ ನಮ್ಮ ಫ್ರೆಂಡ್ ಇದ್ರು ರಾಯಲ್ಟಿನೂ ಕೊಡ್ಲಿಲ್ಲ ರೀ ಬೇರೆ ಯಾರಾಗಿದ್ದರೆ ಆಲಿವುಡ್ಲ್ಲಿ ನಿಮ್ಗೆ ಹಾಕ್ಬಿಟ್ರು ರಾಯಲ್ಟಿ ನಮ್ಮ ಹೆಸರು ಹಾಕ್ಕೊಂಡು ನಮ್ಗೊಂದು ಥ್ಯಾಂಕ್ಸು ಹೇಳಿಲ್ಲ ಒಂದು ಸೀರೆನೂ ಕೊಡಲಿಲ್ಲ ಅಂತ ಅಷ್ಟು ಪಾಪ್ಯುಲರ್ ಆಗೋಯ್ತು ಆ ಬಂಧನ ಸೀರೆ ಅಲ್ಲೂ ಹಾಗೆ ತಿಯೇಟ್ರ್ನಲ್ಲಿ ಚಿಲ್ಲರೆ ಎಸ್ಯೋದು ಪ್ರೇಮವಿದೆ ಕಾದಂಬರಿ ಹಾಡು ಬಂದಾಗ ಕರ್ಪೂರ ಹಚ್ಚೋದು ಯಾವ ಹಾಡಿಗೆ ಸರ್ ಈ ಈ ಪ್ರೇಮದ ಕಾದಂಬರಿ ಬರುತ್ತಲ್ಲ ಓಕೆ ಹ್ಞೂ ಅದರಲ್ಲಿ ಒಂದು ದೀಪದ ಕಂಬದ ಹತ್ರ ಒಂದು ಶಾಟ್ ಇತ್ತು ಅದನ್ನ ತಂದು ಎಲ್ಲರೂ ಕರ್ಪೂರ ಹಚ್ಚೋದು ಅವ್ನು ಒಂದು ಥಿಯೇಟ್ರ್ನವ್ನು ಏನು ಸರ್ ಕರ್ಪೂರ ಹಚ್ಚಿ ಹಚ್ಚಿ ಹೋಗ್ತಾರೆ ಕ್ಲೀನ್ ಮಾಡೋದು ಏನು ಮಾಡ್ತೇಪ ಚಿಲ್ಲರೆ ಬರುತ್ತಲ್ಲ ಅದ್ರ ಜೊತೆಗೆ ಇದು ಯಾಕೆಂದ್ರೆ ಚಿಲ್ಲರೆ ಎಸಿಯೋರು ವಿಷ್ಣುಗೂ ಚಿಲ್ಲರೆ ಎಸಿಯೋರು ಇವಾಗ ಅದು ಸ್ವಲ್ಪ ಎಲ್ಲ ಆ ಥರ ಕಾಣಿಸ್ತಾ ಇಲ್ಲ ಥಿಯೇಟರ್ಗಳಲ್ಲಿ ಇದೆಲ್ಲ ಮುಗ್ದೋಗಿದೆ ಸರ್ ಮುಗಿದಾಗಿದೆ ಆ ಥರ ಆ ಫ್ಯಾನ್ಸ್ ಹಾರ್ಡ್ ಕೋರ್ ಫ್ಯಾನ್ಸ್ ಏನವರು ಇದಾರೆ ಈಗಲೂ ಇದಾರೆ ಬಟ್ ಇದು ಚೇಂಜ್ ಆಗಿದೆ ಕಲ್ಚರ್ ಚೇಂಜ್ ಆಗಿದೆ ಈಗ ಕಟ್ಔಟ್ಗೆ ಹಾಲು ಹಾಕೋದು ಅಭಿಷೇಕ ಈ ಥರ ಬಂದ್ಬಿಟ್ಟಿದೆ ಹೊರಗಡೆ ಬಂದ್ಬಿಟ್ಟಿದೆ ಒಳಗಡೆ ಇಲ್ಲ ಸೊ ಇದು ಬಂಧನದ ಬಗ್ಗೆ ನಾನು ಒಂದು ಕೇಳ್ಬೇಕು ಅನ್ಕೊಂಡೆ ಸರ್ ಬಂಧನ ಈ ಫೆನಾಮಿನಲ್ ಹಿಟ್ ಆಗಿರೋದಕ್ಕೆ ಒಂದು ಹಾಡುಗಳು ಕೂಡ ತುಂಬಾ ಅದ್ಭುತವಾಗಿ ನಾವು ಸರ್ ಯಾವಾಗಲೂ ಅಷ್ಟೇ ಹಾಡು ಬಹಳ ಇಂಪಾರ್ಟೆಂಟ್ ಸರ್ ನಮ್ಮ ಇಂಡಿಯನ್ ಫಿಲಮ್ ಇಂಡಸ್ಟ್ರೀಲಿ ನೀವು ಯಾವುದೇ ಸಕ್ಸಸ್ಫುಲ್ ಪಿಕ್ಚರ್ಗೆ ಇವತ್ತಿಂದ ಆವತ್ತಿಂದ ತೊಗೊಂಬನ್ನಿ ರಾಜ್ ಕಪೂರ್ ಪಿಚ್ಚರ್ಸ್ ಆಗಿರ್ಬೋದು ಶಾಂತಾರಾಮ್ ಪಿಕ್ಚರ್ಸ್ ಆಗಿರ್ಬೋದು ಗುರುದತ್ ಪಿಚ್ಚರ್ ಆಗಿರ್ಬೋದು ಹಾಡುಗಳು ನೋಡಿ ಅದರದ್ದು ಕ್ಯಾ ಅದರ ಅದರ ತೂಕನೇ ಬೇರೆ ಹೌದು ಹೌದು ಬಟ್ ನಾವು ಅಂದರೆ ನಾವು ಸಣ್ಣದಾಗ ರಾಜ್ ಕಪೂರ್ ಪಿಚರ್ ಪುಟ್ಟಣ ಅವ್ರ ಹೌದು ಅಯ್ಯೋ ಮ್ಯೂಸಿಕ್ ರಾಜ್ಕುಮಾರ್ ಅವ್ರದ್ದು ಏನ್ ಸಾಂಗ್ಸ್ ಇವತ್ಗೂ ಸಾಂಗ್ ಲೆವೆಲ್ ಯಾವ ಸಾಂಗ್ ಇಲ್ಲ ಈಗೆಲ್ಲ ನಾವು ಕ್ವಾರ್ಟರ್ ಬಾಟಲ್ ಬಂದ್ಬಿಟ್ಟಿದ ಎಣ್ಣೆ ನಂದು ಊಟ ನಂದು ಅಂತ ಆತರ ಲೆವೆಲ್ ಬಂದ್ಬಿಟ್ಟಿದೆ ಆ ಲೆವೆಲ್ ಆಫ್ ಸಾಂಗ್ಸ್ ಎಲ್ಲಿದೆ ಇವತ್ತು ಕರೆಕ್ಟ್ ಸರ್ ಆ ಹಾಡುಗಳು ಹೆಂಗ್ ಸರ್ ಕಂಪೋಸ್ ಮಾಡಿದ್ದು ಅಂತಂದ್ರೆ ರಂಗರಾವ್ ಸರ್ ಹೌದು ಅದು ಆಕ್ಚುಲಿ ನಾನು ಅಂತ ಆದ್ಮೇಲೆ ಜಿ ಕೆ ವೆಂಕಟೇಶ್ ಅವ್ರಿಗೆ ಕೊಟ್ಟಿದ್ದೆ ನಾನ್ ಸ್ವಲ್ಪ ಶಾರ್ಟ್ ಟೆಂಪರ್ ಕೆಲ್ಸದ ವಿಚಾರದಲ್ಲಿ ಅವ್ರು ನಾಲ್ಕೈದು ಸರಿ ಡೇಟ್ ಕೊಟ್ಟು ನಾನು ಮಡ್ರಾಸ್ಗೆ ಹೋಗ್ತಿರ್ಲಿಲ್ಲ ತುಂಬ ಶೆಕೆ ಮೈಸೂರಿಗೆ ಬಂದ್ರಿ ಇಲ್ಲಿ ಮಾಡೋಣ ಕಂಪೋಸಿಂಗು ಅಂತ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಇವತ್ತು ಬರ್ತೀನಿ ಸರಿ ನಾನು ಏನು ಸರ್ ಇಷ್ಟು ಸರಿ ಇದ್ದೀನಿ ನನ್ನ ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಇಲ್ಲ ಬನ್ನಿ ಒಂದು ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟು ಚೆನ್ನೈಗೆ ಬಂದ್ಬಿಟ್ಟು ಅಲ್ಲೇ ಕಂಪೋಸ್ ಮಾಡೋಣ ಬರೋಕ್ಕಾಗಲ್ಲ ಅಂತ ಸರಿ ಅಂತ ನಾನೇ ಹೋದೆ ಚೆನ್ನೈಗೆ ಸರಿ ರೂಮೆಲ್ಲ ಹಾಕಿ ಇವತ್ತು ಬನ್ನಿ ಅಂದರೆ ನಾಳೆ ಬರ್ತೀನಿ ಅಂತಾರೆ ನಾಳೆ ಬರ್ತೀನಿ ನಾಳೆ ಬಿಟ್ಟು ಒಂದು ದಿವಸ ಸಾಯಂಕಾಲ ಕರೆದೆ ಅಣ್ಣ ಇದು ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ನೀವು ಈ ಪಿಚ್ಚರ್ ಬಿಟ್ಬಿಡಿ ನೆಕ್ಸ್ಟ್ ಪಿಚ್ಚರ್ ನೋಡೋಣ ನಾನು ಬೇರೆಯವ್ರನ್ನ ಹಾಕ್ಕೊಂಡು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಆಗ ಇವರು ನಮ್ಮ ರಂಗರಾವ್ ಇದ್ದರು ಅವ್ರಿಗೆ ಕರೆದು ಅವ್ರ ಕೈಲಿ ಮಾಡಿಸ್ತಾರೆ ಅವ್ರನ್ನ ಮತ್ತೆ ಮೈಸೂರಿಗೆ ಕರ್ಕೊಂಡೋದೆ ಇಲ್ಲಿ ಮಾಡಲಿಲ್ಲ ಕಂಪೋಸಿಂಗ್ ಅದಕ್ಕೂ ಉದಯ್ ಶಂಕರ್ ಬರೀಬೇಕಾಗಿತ್ತು ಹಿಂಗೆ ಅವರು ಬ್ಯುಸಿ ಸರಿ ಬ್ಯಾಡೇ ಉದಯ್ ಶಂಕರ್ ಈ ಪಿಕ್ಚರ್ ಅಂದ್ಬಿಟ್ಟು ಆರ್ ಎನ್ ಜೈಗೋಪಾಲ್ ಕರ್ಕೊಂಡೋಗಿ ಎಲ್ಲ ಜಯ ಸಾಂಗ್ಸು ಆರ್ ಎನ್ ಜೈಗೋಪಾಲ್ ಬರೆಸ್ತೆ ನಾನು ಸಾಂಗ್ ಬರೀಬೇಕಾದ್ರೆ ನಾನು ಜೊತೆಲೇ ಕೂತ್ಕೋತೀನಿ ನನಗೆ ಹಾಗೆ ಯಾರಾದ್ರೂ ಬರ್ಕೊಟ್ರೆ ನನಗಾಗಲ್ಲ ನಾನು ಒಂಚೂರು ಪೇಪರ್ ಇಟ್ಕೊಂಡು ಏನಾದ್ರು ತಿದ್ದು ತಿದ್ದಿ ಕೊಡಬೇಕು ಯಾಕಂದ್ರೆ ನಮಗೆ ನಮ್ಮ ಕಥೆಯಲ್ಲಿ ನಮ್ಮ ಕ್ಯಾರೆಕ್ಟ್ರ್ ಏನಿರುತ್ತೆ ಅಂತ ಫುಲ್ ಗೊತ್ತಿರುತ್ತೆ ಬರೀ ಹಾಡ್ಗೋಸ್ಕರ ಕ್ಯಾರೆಕ್ಟ್ರಲ್ಲ ಒಂದು ಫುಲ್ ಕ್ಯಾರೆಕ್ಟರ್ ಇರುತ್ತಲ್ಲ ಹ್ಞೂ ಸರ್ ಪ್ರೆಸೆಂಟಿಗೆ ಒಂದು ಸ್ವಲ್ಪ ಬಂದು ಒಂದೆರಡು ಎರಡು ಪ್ರಶ್ನೆ ಅನ್ಕೊಂಡೆ ನಿಮಗೆ ಎರಡು ಪ್ರಶ್ನೆ ಸರ್ ಮೊದಲನೇದು ಫಿಲ್ಮ್ ಸಿಟಿ ಕನಸು ನಿಮ್ಮ ತಂದೆಯವರು ಹೇಳಿದ್ದು ನೀವು ಹೇಳಿದ್ದು ಸುಮಾರು ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮೈಸೂರ್ ಆಗ್ಬೇಕಂತ ನೀವು ಹೇಳಿದ್ದು ಅದು ಎಲ್ಲಿಗೆ ಬಂತು ಸರ್ ಈಗ ಏನಾದರೂ ಅದು ಸರ್ ಅದು ಮೈಸೂರು ಅಂತ ನನಗೇನು ಅದರಲ್ಲಿ ಪರ್ಸನಲ್ ಏನು ಇರಲಿಲ್ಲ ಮೈಸೂರು ಚರಿತ್ರೆ ತೆಗೆದ್ರೆ ಸಾವಿರದ ಒಂಬೈನೂರನೇ ನಲವತ್ತನೇ ಇಸುವಿಯಿಂದ ಮೈಸೂರಲ್ಲಿ ಫಿಲಂ ಇಂಡಸ್ಟ್ರಿ ಕರೆಕ್ಟ್ ಆಮೇಲೆ ಮೈಸೂರು ಸುತ್ತಮುತ್ತ ಇರೋ ಲೊಕೇಶನ್ಸು ಎಲ್ಲೂ ಇಲ್ಲ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಲೊಕೇಶನ್ಸ್ ಜಸ್ಟ್ ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಬೆಟ್ಟ ಇರ್ಬೋದು ನೀರು ಇರ್ಬೋದು ನದಿ ಇರ್ಬೋದು ಎಲ್ಲ ಥರದ್ದು ನೀವು ಯಾವುದೇ ಡೈರೆಕ್ಟರ್ ತಗೊಳ್ಳಿ ರಾಜ್ ಕಪೂರ್ ಸುಭಾಷ್ ಗೈ ಶಾಂತಾರಾಮ್ ಜನಕ್ ಜನಕ್ ಬಾಯಿಲ್ ಬಾಜಿ ಅಲ್ಲಿ ಮಾಡಿದ್ದಾರೆ ಅಲೆಕ್ಸಾಂಡ್ರ್ ಕೊರಡ ಅಂತ ಮೈಸೂರು ಸಾಬು ಅಂತ ಒಂದು ಕೇಳಿರ್ಬೇಕು ನೀವು ಭಾಳ ದೊಡ್ಡ ಡೈರೆಕ್ಟರ್ ಆತ ಆತ ಹಾಲಿವುಡ್ ಒಂದು ಎಲಿಫೆಂಟ್ ಬಾಯ್ ಅಂತ ಫಿಲಮ್ ಮಾಡಿ ಹೌದು ಎಮ್ ಜಿ ಆರ್ ಬಂದಿದ್ದು ಅಲ್ಲಿಂದ ಇಲ್ಲಿಂದ ನವಜ್ಯೋತಿ ಸ್ಟುಡಿಯೋ ಇಂದ ಆಮೇಲಿಂದ ನಮ್ಮ ಪ್ರೀಮಿಯರ್ ಸ್ಟುಡಿಯೋಲಿ ನಡೆದಂಥ ಬೆಸ್ಟ್ ಪಿಕ್ಚರ್ಸ್ ಇವತ್ತು ಇಲ್ಲಿ ಬರಕ್ಕೆ ಸಾಧ್ಯ ಇಲ್ಲ ಸೊ ಕ್ರಿಯೇಟಿವಿಟಿಗೆ ಮೈಸೂರು ಒಂದು ಸಾಂಸ್ಕೃತಿಕ ನಗರ ಅದು ರಾಜರ ಆಶ್ರಯದಲ್ಲಿ ಬೆಳೆದಿದ್ದು ಹದಿನಾರು ಪ್ಯಾಲೇಸ್ ಇದೆ ಸರ್ ಅಲ್ಲಿ ಇನ್ನೆಲ್ಲೂ ಇಲ್ಲ ಹದಿನಾರು ಪ್ಯಾಲೇಸು ಆಮೇಲೆ ಪ್ರೊಡಕ್ಷನ್ಗೆ ಎಷ್ಟು ಅನುಕೂಲ ಅಂದರೆ ನಾವಿಲ್ಲಿಂದ ಇವಾಗ ನಾನು ಕೋರಮಂಗ್ಲಕ್ಕೆ ಹೋಗಬೇಕು ಇಲ್ಲ ಆರ್ ಟಿ ನಗರಕ್ಕೆ ಹೋಗ್ಬೇಕು ಅಂತ ನನ್ನ ಅರ್ಧ ದಿವ್ಸ ಹೋಗ್ಬಿಡುತ್ತೆ ಅಲ್ಲಿ ಟೆನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ನೀವು ಎಲ್ಲಿ ಬೇಕಾದ್ರು ಹೋಗ್ಬಿಡ್ಬೋದು ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಕಮ್ಮಿ ಆಗುತ್ತೆ ಇಲ್ಲಿ ಹತ್ತು ದಿವಸ ಕೆಲಸ ಆಗೋದು ಅಲ್ಲಿ ಮೂರು ದಿವಸದಲ್ಲಿ ಮುಗಿದೋಗಿಬಿಡುತ್ತೆ ಸೊ ತುಂಬ ಅಡ್ವಾಂಟೇಜ್ ಇದೆ ಆದ್ದರಿಂದ ನನಗೇನಿತ್ತು ಅಂದರೆ ಒಂದು ಚರಿತ್ರೆ ನವಜ್ಯೋತಿ ಸ್ಟುಡಿಯೋ ಪ್ರೀಮಿಯರ್ ಸ್ಟುಡಿಯೋ ಇತ್ತಲ್ಲ ಅದಕ್ಕೆ ಒಂದು ಇದಾಗಬೇಕು ಅಂತ ಸಿದ್ದರಾಮಯ್ಯನವ್ರನ್ನ ಹಡ್ದು ಕಾಡಿ ಬೇಡಿ ನೂರ ಇಪ್ಪತ್ತೈದು ಎಕರೆ ಅಲ್ಲಿ ಮಾಡಿಸ್ತೆ ಆಮೇಲಿಂದ ಅದೇನು ಕುಮಾರಸ್ವಾಮಿಯವರು ಬಂದರು ಇಲ್ಲ ರಾಮನಗರದಲ್ಲಿ ಮಾಡಬೇಕು ಅಂದರು ಅದು ಆಗಲಿಲ್ಲ ಆಮೇಲಿಂದ ಈಗ ಏನೋ ದೇವಿಕಾ ರಾಣಿ ಅಂದರೂ ಆಗಲಿಲ್ಲ ಆಮೇಲೆ ಮೊನ್ನೆ ರಾಕ್ಲೇನ್ ವೆಂಕಟೇಶ್ ಅವರು ಒಂದು ಒಳ್ಳೆಯ ಸಜೆಷನ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಮೈಸೂರಲ್ಲಿ ಫಿ ಮಾಡಿ ಫಿಲ್ಮ್ ಸಿಟಿನ ಟೆಕ್ನಾಲಜಿ ಎಲ್ಲ ಬೆಂಗಳೂರು ಟೆಕ್ನಾಲಜಿ ಸ್ಟುಡಿಯೋ ಬೆಂಗಳೂರಲ್ಲಿ ಮಾಡಿ ಗ್ರಾಫಿಕ್ಸು ಆ್ಯನಿಮೇಷನ್ಸು ಅವು ಇವೆಲ್ಲ ಸೌಂಡು ಅವೆಲ್ಲ ಒಂದು ಯೂನಿವರ್ಸಿಟಿ ಅಂತ ಮಾಡಬೇಕಾದ್ರೂ ಅದನ್ನು ನೀವು ರಾಮನಗರದಲ್ಲಿ ಕುಮಾರಸ್ವಾಮಿ ಅವರ ಆಸೆನೂ ಮುಗಿಸಿ ಬೇಕಾದ್ರೆ ನೀವು ಶಿವಮೊಗ್ಗದಲ್ಲೂ ಒಂದು ಹತ್ತು ಸೆಟ್ ಹಾಕಿ ನಾವು ಅಲ್ಲೂ ಬರ್ತೀವಿ ಶೂಟಿಂಗ್ಗೆ ಬೇಕಾದ್ರೆ ಮಂಗಳೂರಲ್ಲೂ ಹಾಕಿ ಸೊ ಈ ಥರ ಸ್ಪ್ಲಿಟ್ ಮಾಡಿ ಇವತ್ತು ಇನ್ನೂರು ಪಿಚ್ಚರ್ ಶೂಟಿಂಗ್ ಇದೆ ಅಂತ ಸೊ ಅದನ್ನು ಏನೋ ಒಂದು ಚೀಫ್ ಮಿನಿಸ್ಟ್ರ್ ಮನ್ಸಿಗೆ ಹಾಕಿದ್ದಾರೆ ನಮ್ಮ ಮೈಸೂರು ಎಮ್ ಎಲ್ ಎ ರಾಮದಾಸ್ ಕೂಡ ಸಿ ಎಮ್ ಅವ್ರ ಹತ್ರ ಮಾತಾಡ್ತೀನಿ ಏಕೆಂದರೆ ಇದು ರಾಮದಾಸ್ ಅವ್ರ ಐಡಿಯಾ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏಕರ್ಸಲ್ಲಿ ಮಾಡಬೇಕು ಅಂತೇಳಿ ಒಂದು ಕಮಿಟಿ ಮಾಡಿದರು ಅದರಲ್ಲಿ ನಾನು ಜಾವಗಲ್ ಶ್ರೀನಾಥ್ ಆವಾಗಲೇ ಇದ್ವಿ ಕಮಿಟಿನಲ್ಲಿ ಅಷ್ಟಾಗೆ ಅದು ನೋಡಬೇಕು ಏನಾಗುತ್ತೆ ಅಂತ ಈ ಪೊಲಿಟಿಕಲ್ ಇದರಲ್ಲಿ ಇದೆ ಬಟ್ ಮೈಸೂರು ಇಸ್ ದ ಬೆಸ್ಟ್ ಪ್ಲೇಸ್ ಇವತ್ತಿಗೂ ರಜನಿಕಾಂತ್ ಬೆಂಗಳೂರಿಗೆ ಶೂಟಿಂಗ್ ಬರಲ್ಲ ಹೌದು ಮಣಿರತ್ನಂ ಬೆಂಗ್ಳೂರಿಗೆ ಬರಲ್ಲ ಯಾರನ್ನೇ ತೆಗೆದು ನೋಡಿ ಬಿಕಾಸ್ ಒಬ್ಬ ಫೋಟೋಗ್ರಫಿಕ್ ಡ ಇದಿರೋದು ಒಬ್ಬ ಡೈರೆಕ್ಟ್ರಿಗೆ ಮೈಸೂರು ಪರಿಸರನೇ ತುಂಬಾ ಹೆಲ್ಪ್ಫುಲ್ ಸರ್ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅಂದ್ಕೊಂಡೆ ನೀವು ನೋಡಿದರೆ ತುಂಬ ಸೀರಿಯಸ್ ಅನ್ನಿಸ್ತೀರಾ ಆ್ಯಕ್ಚುಲಿ ನೀವು ಮಾತಾಡೋದು ನೀವು ಇರೋ ರೀತಿ ಬಟ್ ನೀವು ತುಂಬ ಫನ್ನಿ ಸಿನಿಮಾಗಳನ್ನ ಹ್ಯೂಮರ್ ಸಿನಿಮಾಗಳನ್ನ ಮಾಡಿದ್ರಾ ಕುರಿಗಳು ಕೋತಿಗಳು ಇದೆಲ್ಲ ಸೊ ನಿಮ್ಮ ಒಳಗಡೆ ಇರೋ ಫನ್ನಿ ಬೋನ್ ಭಾಳ ಜನರಿಗೆ ಪರ್ಸ್ನಲ್ ಆಗಿ ಇಲ್ಲ ಇಲ್ಲ ಅದು ಒಂಥರ ನನಗೆ ಹೇಳಿದ್ನಲ್ಲ ಎಲ್ಲ ಥರದ ಪಿಕ್ಚರ್ ಮಾಡಬೇಕು ಅಂತ ಆಸೆ ಮರ್ಡ್ರ್ ಮಿಸ್ಟ್ರಿ ಮಾಡಬೇಕು ಹಿಸ್ಟಾರಿಕಲ್ ಮಾಡಬೇಕು ಮೈಥಲಾಜಿ ಮಾಡಬೇಕು ಈ ಹಿಸ್ಟಾರಿ ಹಿಸ್ಟಾರಿಕಲ್ ಆಗೋಯ್ತು ಮೈಥಲಾಜಿಕಲ್ ಒಂದು ಇದೆ ಮೈಂಡಲ್ಲಿ ಈ ಕಾಮಿಡಿ ಪಿಚ್ಚರ್ಸ್ ಮಾಡಬೇಕು ಅನ್ನೋದು ನನಗೆ ಭಾಳ ಆಸೆ ಇತ್ತು ಎಲ್ಲರೂ ನನಗೆ ನಾನು ಬ್ರ್ಯಾಂಡೆಡ್ ಡೈರೆಕ್ಟರ್ ಆಗೋಕ್ಕೆ ಇಷ್ಟಪಟ್ಟಿಲ್ಲ ನನ್ನ ನನ್ನ ಕೆರಿಯರ್ಲಿ ನೀವು ನನ್ನ ಕೆರಿಯರ್ ಫಿಲಮ್ಸ್ ಎಲ್ಲ ನೋಡ್ಕೊಂಡು ಒಂದೇ ಥರ ಫಿಲಮ್ ಮಾಡಲಿಲ್ಲ ಕೆಲವರು ಡೈರೆಕ್ಟರ್ಸ್ ಇದ್ದಾರೆ ನೀವು ಮುಟ್ಟಿ ಅವ್ರನ್ನ ಅದೇ ಮಾಡೋದು ಬೇರೆ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ನನಗೆ ಅದು ಒಂದು ಚಾಲೆಂಜ್ ಇತ್ತು ನಾನೊಬ್ಬ ಡಾಕ್ಟ್ರ್ ಆದ್ರೂ ಬರೀ ಐ ಸ್ಪೆಷಲಿಸ್ಟ್ ಆಗಬಾರ್ದು ಕಿವಿನೂ ಆಗಬೇಕು ಆರ್ಟು ಆಗಬೇಕು ಬೋನು ಆಗಬೇಕು ಓಕೆ ಎಲ್ಲ ಥರದ ಪಿಕ್ಚರ್ಸು ಮಾಡಬೇಕು ಅನ್ನೋದೇ ನನ್ನ ಇದು ಅಡ್ವೆಂಚರ್ ಯಾರು ಮಾಡಿಲ್ಲ ಇವತ್ತವರೆಗೂ ಯಾರಿಗೂ ಅಡ್ವೆಂಚರು ಆಮೇಲೆ ಆರ್ಮಿ ಬ್ಯಾಕ್ಗ್ರೌಂಡ್ ಯಾರೂ ಮಾಡಲೇ ಇಲ್ಲ ಸೊ ಆ ಥರ ಇದ್ದಿದ್ದಾಗ ಈ ಕಾಮಿಡಿ ಒಂದು ಐಡಿಯಾ ಇತ್ತು ನನಗೆ ಸೊ ಅದನ್ನು ಒಂದು ನಾನು ಹೇಳಿದಾಗ ನನ್ನ ತಂಗಿಗೂ ನಿಗೇನಪ್ಪ ಸೀರಿಯಸ್ ಆಗಿ ಆಯ್ತಾ ಇದೆಯಾ ಇದು ಏನು ಮಾಡೋದು ಅಂತ ಇಲ್ಲ ಇಲ್ಲ ಮಾಡೋಣ ನಾನು ಮಾಡ್ತೀನಿ ನನ್ನ ಕಾಮಿಡಿ ಅಂತ ಎಲ್ಲರಿಗೂ ಆಶ್ಚರ್ಯ ಪಿಚ್ಚರ್ಗಳಲ್ಲಿ ಹಿಟ್ಟಾಗೋಯ್ತು ಕರೆಕ್ಟ್ ಸ್ಟೇಟ್ ಅವಾರ್ಡುಬಿಟ್ಟು ಎಮ್ ಎಸ್ ಸತ್ತಿಯವ್ರ ಫೋನ್ ಮಾಡಿಬಿಟ್ಟು ಅಯ್ಯೋ ನಾನು ಅಷ್ಟು ನಕ್ಕಿದೀನಿ ಕಣೆ ಆ ಪಿಕ್ಚರ್ನಲ್ಲಿ ಎಷ್ಟೊಳ್ಳೆ ಪಿಕ್ಚರ್ ಮಾಡಿದೆಯ ಅಂತೇಳಿ ಅವರು ಅವಾರ್ಡ್ ಕೊಡ್ಬೇಕಾದ್ರೆ ಎಲ್ಲರೂ ಆಗಿದ್ರಂತೆ ಏನು ರೀ ಇದಕ್ಕೆ ಅವಾರ್ಡ್ ಕೊಡ್ತಾಯಿದ್ದೀರಾ ನೀವು ರೇ ಆ ಥರ ಪಿಚ್ಚರ್ ಡೈರೆಕ್ಟ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ನೀಟಾಗಿ ಒಂದು ಫ್ಯಾಮಿಲಿ ಕಾಮಿಡಿನ ವಲ್ಗ್ಯಾರಿಟಿ ಇಲ್ದೇನೆ ಡಬಲ್ ಮೀನಿಂಗ್ ಡೈಲಾಗ್ ಇಲ್ದೇನೆ ಮಾಡಿದ್ದಾರೆ ಅಂದರೆ ಹಾಕೊಳ್ಳಿ ಎಷ್ಟು ಕಷ್ಟ ಅಂತ ಸರಿ ಅದಾದ ಮೇಲಿಂದ ಕೋಚಿಗಳು ಮಾಡಿದೆ ಅದು ಸಿಕ್ಕಾಪಟ್ಟೆ ಹಿಟ್ಟಾಗೋಯ್ತು ಆಮೇಲೆ ಹಾನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ ಅಂತ ಕಥೆಗಳು ಮಾಡಿದ್ವಿ ಅದು ಮೂರ ಸರಿ ಇನ್ನು ಬೇಡ ಅಂತ ಈಗ ಈಗೆಲ್ಲರೂ ಸರ್ ಕರೋನಾ ಸರ್ ಕರೋನಾ ಮಾಡಿ ಅಂತ ತುಂಬ ಜನ ಫೋನು ನೋಡೋಣ ಈಗ ಸದ್ಯಕ್ಕೆ ಮೈಂಡ್ ಬೇರೆ ಇದೆ ಸರ್ ನಿಮ್ಮದು ಸಿನಿಮಾನ ಯಾವುದಾದ್ರೂ ನಿಮಗೆ ರೀಮೇಡ್ ಮಾಡೋಕ್ಕೆ ರೀಮೇಕ್ ರೀಮೇಕ್ ಅಂದರೆ ಸಲ ಮಾಡೋಕ್ಕೆ ಅವಕಾಶ ಸಿಕ್ಕರೆ ಯಾವುದೋ ಕಾರಣಕ್ಕೆ ಯಾವುದಾದ್ರು ಮಾಡಲ್ಲ ಮಾಡಲ್ಲ ನನಗೆ ಒಂದು ನಾನು ನಮ್ಮ ಅಂತಾನ ರೀಮೇಕ್ ಮಾಡುವಾಗ ಒದ್ದಾಡ್ಬಿಟ್ಟೆ ಹ್ಞೂ ಹ್ಞೂ ನನಗೆ ಯಾಕಾದರೂ ಈ ಹಿಂದಿ ಒಪ್ಕೊಂಬಿಟ್ನು ಸರ್ ಸರ್ಗೇನು ಕ್ರಿಯೇಷನ್ ಕೆಲಸನೇ ಇರೋಲ್ಲ ಒಂದು ಫ್ರೇಮ್ ಒಳಗಡೆ ಸಿಕ್ಕಾಕೊಂಡ್ಬಿಡ್ತೀವಿ ಏ ಈ ಶಾರ್ಟ್ ಕ್ಲೋಸಲ್ಲಿ ತೆಗ್ದಿದ್ದೆ ಇದನ್ನೇ ಜನ ಲೈಕ್ ಮಾಡ್ತಾರೆ ನಾವು ಇಲ್ಲಿ ಚೇಂಜ್ ಮಾಡಬೇಕು ಅದಕ್ಕೆ ಕ್ಲೋಸಲ್ಲಿ ಇಟ್ಬಿಡು ಹಾಗೇ ಒದ್ದಾಟ ಆಗೋಯ್ತು ಅದಕ್ಕೆ ನನ್ನ ಪಿಚ್ಚರ್ ನಾನು ಮಾಡೋಕ್ಕೋಗಲ್ಲ ನಾನು ಅದಕ್ಕೆ ರೀಮೇಕ್ ನಾನು ಮಾಡಲಿಲ್ಲ ನಾನು ರೀಮೇಕ್ ಮಾಡಿದೆ ಕೆಲವು ಫಿಲಮ್ಗಳು ಯಾಕೆ ಮಾಡಿದೆ ಅಂದರೆ ನಂದು ದೊಡ್ಡ ಕಂಪ್ನಿ ಇತ್ತು ನನ್ನ ಹತ್ರ ನೂರು ಜನ ಐವತ್ತು ಜನ ಕೆಲಸ ಮಾಡೋರು ಇದನ್ನು ನಾನು ನಂಬ್ಕೊಂಡಿರೋರು ನಾನು ನಾನು ಮಾಡೋದು ಸ್ವಲ್ಪ ಸ್ಲೋ ಅಂದರೆ ನಂದು ಲೇಟ್ ಆಗುತ್ತೆ ನಾನು ಪಿಕ್ಚರ್ಗಳು ಮಾಡೋ ಸ್ಟೈಲೇ ಬೇರೆ ನನ್ನ ಸ್ಕ್ರಿಪ್ಟ್ ಆರು ತಿಂಗಳಾಗುತ್ತೆ ನನ್ನ ಮ್ಯೂಸಿಕ್ ಶೂಟಿಂಗ್ ಎರಡು ತಿಂಗಳಾಗುತ್ತೆ ನನ್ನ ಶೂಟಿಂಗು ನನ್ನ ಎಡಿಟಿಂಗು ನನ್ನ ಪ್ರೋಸೆಸ್ಸೇ ಬೇರೆ ಆ ಪ್ರೋಸೆಸ್ ಪಾಪ ಇವರೆಲ್ಲ ಎಲ್ಲೋ ಆಮೇಲೆ ಅವರಿಗೆಲ್ಲ ಏನಾದರೆ ನಮ್ಮ ಕಂಪ್ನಿ ಬಿಟ್ಟು ಹೋಗೋಕ್ಕೆ ಇಷ್ಟ ಸೊ ಅದಕ್ಕೆ ಅವ್ರಿಗೆ ಮಧ್ಯ ಮಧ್ಯೆ ಒಳ್ಳೊಳ್ಳೆ ಪಿಕ್ಚರ್ಗಳು ತಂದು ಕೃಷ್ಣ ನೀಬೇಗಾರು ಕರ್ಣ ಮನೆ ಮಂತ್ರ ಈ ಥರದ್ದೆಲ್ಲ ಪಿಕ್ಚರ್ನ ಆಮೇಲೆ ನನ್ನ ಬ್ರದರ್ಸ್ ಇದ್ದರು ನಮ್ಮ ಆಫೀಸ್ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು ಸೊ ಅದಕ್ಕೆ ಫೀಡ್ ಮಾಡೋಕ್ಕೆ ನಾನು ಮಾಡಿದೆ ಈಗ ಸರ್ ಕೊನೆಯ ಪ್ರಶ್ನೆ ನಿಮಗೆ ನಿಮ್ಮನ್ನೇ ಒಂದು ಅವಾರ್ಡ್ ಕಮಿಟಿ ಚೇರ್ಮನ್ ಮಾಡಿ ನಿಮ್ಮ ಸಿನಿಮಾಗಳನ್ನೇ ಇಟ್ಟು ಅದರಲ್ಲಿ ದ ಬೆಸ್ಟ್ ಸಿನಿಮಾ ಒಂದು ಕೊಡಿ ಯಾವ ಅಂತಂದರೆ ಯಾವುದು ಕೊಡ್ತೀರಾ ಸರ್ ನೀವು ಹಂಗೆ ಕಷ್ಟ ಸರ್ ಓಕೆ ಕಷ್ಟ ಓಕೆ ಎಲ್ಲ ಓಕೆ ಒಳ್ಳೊಳ್ಳೆ ಸಿನಿಮಾಗಳು ಇದೆ ಆದ್ದರಿಂದ ನಂಬರ್ ಒನ್ ಟು ತ್ರೀ ಕೊಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಆಯಾ ಪಿಕ್ಚರ್ಗೆ ಆಯಾ ಒಂದು ಇದಿದೆ ಸರ್ ನಾಗರೋಳೆ ತೊಗೊಂಡ್ರೆ ಆ ಥರ ಯಾರೂ ಟ್ರೈನೇ ಮಾಡಿಲ್ಲ ಚಿಲ್ಡ್ರನ್ ಆ್ಯಂಡ್ ಅಡ್ವೆಂಚರ್ ಫಾರೆಸ್ಟ್ ಅಂತ ತೊಗೊಂಡ್ರೆ ಯಾರು ಹತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ ಬಂಧನ ತೊಗೊಂಡ್ರೆ ಆಗೋದಿಲ್ಲ ಮುಂಗಾರಿನ ಮಿಂಚು ಮಾಡಿದ್ರೆ ಆಗೋದಿಲ್ಲ ಮುತ್ ಹಾಂ ಮುತ್ತಿನಹಾರ ಮಾಡೋಕ್ಕಾಗಲ್ಲ ಮುಂಗಾರಿನ ಮಿಂಚು ಟಿ ವಿನಲ್ಲಿ ನೋಡಿದೆ ಸರ್ ನನಗೆ ಅವರು ಫೋನ್ ಮಾಡಿದೆ ನನ್ನ ಹತ್ರ ನಿಮ್ಮ ನಂಬರ್ ಇರಲಿಲ್ಲ ಸರ್ ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ಆ ಒಂದು ಹಸಿ ಮಳೆ ಇದೆಲ್ಲ ಸರ್ ಅದು ನಮ್ಮನ್ನು ಮುಟ್ಟುತ್ತೆ ಅದು ಹೌದು ಸರ್ ಲೈಕ್ ಇನ್ ಕತೆ ನನಗೆ ಡಿಸೆಂಬರ್ ರೆಡಿ ಆಗೋಯ್ತು ನಾನು ಹೋಗಿ ನೋಡ್ಕೊಂಬಂದೆ ಎಲ್ಲನೂ ಇದನ್ನ ಮಳೆಯಲ್ಲೇ ಇದನ್ನ ವೆಟ್ನೆಸ್ ಇರಬೇಕು ಲವ್ಗೆ ಬೇಡ ಡ್ರೈ ಆಗಿಬಿಟ್ರೆ ಕತೆ ಹಾರ್ಡಾಗಿಬಿಡುತ್ತೆ ಯಾಕೆಂದರೆ ಬಿಸಿಲು ಬೇ ಒಣಗೋಗಿರೋ ಮರ ಈ ಗ್ಲಿಟ್ರಿಂಗು ಇವೆಲ್ಲ ಬೇಡ ಸಾಫ್ಟಾಗಿರ್ಬೇಕು ಅಂತೇಳಿ ಭಾಳ ಕಷ್ಟಪಟ್ಟಿದ್ವಿ ಸರ್ ಅದಕ್ಕೆ ಮಳೇಲಿ ಶೂಟ್ ಮಾಡೋಕ್ಕೆ ಹೇಳೋದು ಹೇಳ್ಬಿಟ್ಟಿ ಪಾಪ ನಮ್ಮ ಗೌರಿ ಶಂಕರ್ ಆ್ಯಕ್ಚುಲಿ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಪುಣ್ಯಾತ್ಮ ಕನ್ನಡದವರೇ ಅದಕ್ಕೆ ಬೇಡ ಅಂತ ತೆಗೆಸ್ಬಿಟ್ಟಂತೆ ದೇವಿ ಹೇಳಿದ್ರು ಇಬ್ಬರಿಗೆ ಬಂದಿತ್ತು ನ್ಯಾಷನಲ್ ಅವಾರ್ಡ್ ಪಾಪ ನಮ್ಮ ಲೋಕೇಶ್ಗೂ ಬಂದಿತ್ತು ಕ್ಯಾಮ್ರಾಮನ್ಗೂ ಬಂದಿತ್ತು ನಮಗೆ ಬಂತು ಬಟ್ ಅವರಿಬ್ಬರಿಗೂ ಬರಬೇಕಾಗಿತ್ತು ಎರಡು ಕ್ಯಾರೆಕ್ಟ್ರೂ ಒಳ್ಳೆ ಕ್ಯಾರೆಕ್ಟರ್ ಸೊ ಏನೋ ಮಿಸ್ ಆಯಿತು ಲೈಟಿಂಗ್ ಮಾಡೋದು ತುಂಬ ಕಷ್ಟ ಆಗೋಯ್ತು ಲೆನ್ಸ್ ಮೇಲೆ ಲೈಟ್ ಬೀಳೋದು ಆರ್ಟಿಸ್ಟ್ನ ಪ್ರೊಟೆಕ್ಟ್ ಮಾಡೋದು ಆಮೇಲೆ ನಾವು ಮಳೆಗಾಲದಲ್ಲೇ ಹೋದ್ವಿ ಮಳೆಗಾಲದಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನು ನಮ್ಮ ವೆಹಿಕಲ್ಸ್ ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸು ಜನ್ರೇಟರ್ಸು ಎಲ್ಲ ಬರಬೇಕಲ್ಲ ಅದು ಆಮೇಲಿಂದ ಊಟ ತಿಂಡಿ ಸಪ್ಲೈ ಆಗೋಕ್ಕೆ ಎಲ್ಲೋ ನದಿ ನೀರು ಹರಿದು ಬಿಡ್ತಾ ಇದೆ ಮಳೆ ಬಂದುಬಿಟ್ಟು ಊಟ ಬರ್ತಾಯಿಲ್ಲ ಈ ಥರದ್ದೆಲ್ಲ ಬೇಕಾದಷ್ಟು ಎಲ್ಲಿ ಸರ್ ಶೂಟ್ ಮಾಡಿ ಹ್ಞೂ ಗೊತ್ತಾಗ್ಬಿಡುತ್ತೆ ಫುಲ್ ಮಲ್ಲಿನಾಡು ಕೀರ್ತಳ್ ಅದನ್ನೇ ಹುಡುಕಿ ಮಾಡಿದ್ರು ಅವರು ಮತ್ತು ಇವರು ಶಿಲ್ಪ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಸರ್ ನನಗೆ ತುಂಬಾ ಇಷ್ಟ ಆಗಿರೋ ಸಿನಿಮಾಗಳಲ್ಲಿ ಆ ಮಲ್ಲಿನಾಡು ಒಳಗಡೆ ಮನೆ ಮತ್ತು ಮಲ್ಲಿನಾಡಿ ತಿಂಡಿ ಎಲ್ಲ ಎಲ್ಲ ನೀವು ಗೆಸ್ಟ್ ದಿವಸ ಅಚ್ಚಿ ಗಲೇ ಕಡಬು ಆಮೇಲೆ ಸ್ನಾನ ಮಾಡಸೋದು ಅದನ್ನೆಲ್ಲ ನಾನು ಅನುಭವಿಸಿ ಎಕ್ಸ್ಟ್ರಾರ್ಡನರಿ ಇದ್ದಿದ್ದು ತಂದು 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 ಸಿನಿಮಾಗೆ ಆಗ್ತದೆ ವಂಡರ್ಫುಲ್ ಸರ್ ಅಂದರೆ ಅಲ್ಲೊಬ್ರು ನನಗೆ ನೂರು ವರ್ಷದ ಮುದುಕರು ಒಬ್ರು ಸಿಕ್ಕಿದ್ರು ನಮ್ಮ ಜಗದೀಶ್ ರಿಲೇಟಿವ್ ಅವರು ಅವರೆಲ್ಲ ಹೇಳ್ತಾ ಇದ್ರು ಏನು ಊಟ ಏನು ತಿಂಡಿ ಏನು ಆ ಕಾಲದ ಟ್ರೆಡಿಷನ್ಸ್ ಏನು ಆ ಕಾಲದ ಕಸ್ಟಮ್ಸ್ ಏನು ಎಲ್ಲ ಸರ್ ವಂಡರ್ಫುಲ್ ಸರ್ ಅದೆಲ್ಲ ಸಿನಿಮಾಗಳು ನಿಜವಾಗ್ಲು ಸರ್ ಸರ್ ಕೊನೆಯದಾಗಿ ಈಗ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟಿವೆ ಥಿಯೇಟರ್ ಕ್ಲೋಸ್ ಆಗಿದೆ ಥಿಯೇಟರ್ ಗಳು ಮತ್ತೆ ಓಪನ್ ಆಗ್ಬಹುದು ಬಟ್ ಓಟಿ ಟಿ ಪ್ಲಾಟ್ಫಾರ್ಮ್ ಗಳು ಇಂಟರ್ನೆಟ್ನಲ್ ಸಿಮಾ ಯೂಟ್ಯೂಬ್ ಮತ್ತು ಪರ್ಸನಲ್ ಆಗಿ ಈಗ ರಾಮಗೋಪಾಲ ಆರ್ ಜಿ ವಿ ವರ್ಲ್ಡ್ ಅಂತ ಡಾಟ್ ಕಾಮ್ ಅಂತ ಮಾಡಿ ಅದರಲ್ಲೇ ಸಿನ್ಮಾ ರಿಲೀಸ್ ಮಾಡ್ಬಿಡ್ತಾರೆ ಒಂದು ಸಿನಿಮಾನ ಸೊ ಈ ತರ ಎಲ್ಲ ಬಂದಿರ್ಬೇಕಾದ್ರೆ ಸಿನಿಮಾ ಮೇಕರ್ಸ್ಗೆ ಹೊಸ ರೀತಿ ಚಾಲೆಂಜಸ್ ಅಲ್ವಾ ಸರ್ ಈ ಟೈಮು ಸರ್ ಚಾಲೆಂಜ್ ಇದೆ ಏನ್ ಸ್ಕೇಲ್ ಪಿಕ್ಚರ್ ಮಾಡ್ತಾರೆ ಈಗ ನಾಳೆ ಮದಕರಿ ನಾಯಕ ಓ ಟಿ ಟಿ ಕರೆಕ್ಟ್ ಹ್ಮ್ ಯಾವ್ದೊಂದು ಸ್ಮಾಲ್ ಈಗ ಮುಂಗಾರಿನ ಮಿಂಚು ಫಿಲಮ್ ಇದೆಯಲ್ಲ ಅದೇ ಟಿ ಮಾಡಬಹುದು ಈ ಕಾಮಿಡಿ ಮಾಡಿದ್ನಲ್ಲ ನಾನು ಅದನ್ನು ಟಿ ಇಟಿಗೆ ಮಾಡ್ಬೋದು ಈಗ ಮ್ಯಾಗ್ನಮ್ ಆಫರ್ಸ್ ಅಂತ ಹೇಳ್ತೀವಲ್ಲ ಅದನ್ನು ನಾವು ಅಲ್ಲಿಗೆ ತರೋಕ್ಕಾಗಲ್ಲ ಸೊ ಆ ಜನ್ ಆ ವಿಂಗೇ ಬೇರೆ ಆ ಥರದ ಫಿಲಮ್ಸು ಆ ಮೇಕಿಂಗು ಆ ಸ್ಟಾರು ಗ್ಲಾಜಿ ಆ ಸೆಟ್ಸು ಆಮೇಲೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಸರ್ ವೆನ್ ಯು ಆರ್ ಕಮಿಟೆಡ್ ಅಲ್ಲಿ ಎರಡೂವರೆ ಗಂಟೆ ನೀವು ಫೋನ್ ಇರಲ್ಲ ನಿಮ್ಮ ಅಡುಗೆ ಮನೆಗೆ ಹೋಗೋಲ್ಲ ನೀವು ಎದ್ದು ಹೋಗಲ್ಲ ಏನೂ ಇಲ್ಲ ಒಂದು ಇಂಟರ್ವ್ಯೂಲಲ್ಲಿ ಹೋಗ್ತೀರಾ ಒಂದು ಪಪ್ಕಾರ್ನ್ ತಿಂತೀರಾ ಬರ್ತೀರಾ ಯು ಆರ್ ಕಮಿಟೆಡ್ ಹೌದು ಲೈಟ್ ಆಫ್ ಆದ ತಕ್ಷಣ ಪಕ್ಕದಲ್ಲಿ ಮುಸ್ಲಿಮ್ ಇದಾನ ಕ್ರಿಶ್ಚಿಯನ್ ಇದಾನ ಏನು ಗೊತ್ತಿಲ್ಲ ಹ್ಯೂಮನ್ ಎಮೋಷನ್ಸ್ ಸ್ಕ್ರೀನ್ನಲ್ಲಿ ನಿಮ್ಗೆ ಅಳಸು ಬರ್ಸಿದ್ರೆ ಸಾವಿರ ಜನನೂ ಅಳ್ತಾರೆ ಸಾವಿರ ಜನನೂ ನಗ್ತಾರೆ ಎಲ್ಲಿ ಫೀಲ್ ಮಾಡಬೇಕು ಅಷ್ಟು ಜನ ಫೀಲ್ ಮಾಡ್ತಾರೆ ಲೈಟ್ ಆನ್ ಆದಮೇಲೆ ಗೊತ್ತಾಗೋದು ಇವನು ಅದು ಆ ಜಾತಿ ಈ ಜಾತಿ ಅಂತ ಯಾವುದು ಇಲ್ಲದೇ ಒಂದೇ ಜಾತಿ ಸಿನಿಮಾ ಜಾತಿ ಅಂದರೆ ಆಡಿಟೋರಿಯಂ ಆಮೇಲೆ ಆ ಎಕ್ಸ್ಪೀರಿಯನ್ಸ್ ಈಗ ನೆಲ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಸೌಂಡ್ ಹ್ಞೂ ಹ್ಞೂ ಸರಿ ನೀವೇನು ಮಾಡಿದ್ರು ಟಿ ವಿ ಫ್ಲಾಟ್ಫಾರ್ಮಲ್ಲಿ ಟಿ ವಿನಲ್ಲಿ ನಿಮ್ಮ ಸೌಂಡ್ ಒಂದು ಲೆವೆಲ್ ಅಷ್ಟೇ ಆಮೇಲೆ ಆಗಲ್ಲ ಈಗೇನು ಸರ್ ಮೊದಲೆಲ್ಲ ಏರೋಪ್ಲೇನ್ ಬಂದರೆ ಹಿಂಗೆ ಹಂಗೆ ಹೋಗೋದು ಈಗ ನಮ್ಮ ತಲೆ ಮೇಲೇ ಬಂದು ಹೋಗುತ್ತೆ ಈಗ ಆಟಮ್ಸ್ ಅಂತ ಹೊಸ್ದಾಗಿ ಬಂದಿದೆ ಹೌದು ಹೌದು ಏನೇನೋ ಬಂದ್ಬಿಟ್ಟಿದೆ ಬಿಡಿ ಈಗ ಬರ್ತಾ ಇದೆ ಅದು ಥಿಯೇಟ್ರ್ನಲ್ಲಿ ಥೇಟ್ರಲ್ಲಿ ಚೇರ್ಗಳೆಲ್ಲ ಅಲ್ಲಾಡಕ್ಕೆ ಸ್ಟಾರ್ಟ್ ಆಗಿದೆ ಭೂಕಂಪ ಆದರೆ ಮಳೆ ಇದ್ದರೆ ಸ್ಪ್ರೇ ಸ್ಟಾರ್ಟ್ ಆಗಿದೆ ಆ ಫೀಲ್ ಕೊಡಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಹಿಂಗೆ ಟೆಕ್ನಾಲಜಿ ಬೆಳೀತಾ ಇದೆ ಅದೇ ಒನ್ ಸೆಕ್ಷನ್ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಈಗ ನಾಳೆ ನಾನೇ ಒಂದು ಚಿಕ್ಕ ಪಿಕ್ಚರ್ ಮಾಡಬಹುದು ಏನೋ ಒಂದು ಚಿಕ್ಕ ಕತೆ ಸಿಕ್ಕಿದೆ ಅಂತ ಇಟ್ಕೊಳ್ಳಿ ನಾನು ಐ ಪ್ರಿಫರ್ ಟು ಅದಕ್ಕೊಂದು ಬೇರೆ ಗೋಟು ಪಿದೇ ಈ ತರ ಆಗುತ್ತೆ ಈಗ ಜೇಮ್ಸ್ ಕ್ಯಾಮರನ್ನು ಔಟ್ ಟೂ ಮಾಡ್ತಾ ಇದ್ದಾರೆ ಅದನ್ನು ಎಲ್ಲಿ ಟಿ ಪಿ ಕೊಡಕ್ ಸಾಧ್ಯ ಜೇಮ್ಸ್ ಬಾಂಡ್ ಬರ್ತಾ ಇದೆ ಪಡಕ್ಕಾಗಲ್ಲ ಅದನ್ನು ಈ ಥರದ ಕತೆಗಳಿಗೆಲ್ಲ ಸೊ ಕೋ ಎಕ್ಸಿ ಕೋ ಎಕ್ಸಿಸ್ಟ್ ಆಗ್ತೇವೆ ಅದೆಲ್ಲವೂ ಇರ್ತವೆ ಸರ್ ಕೊನೆಯ ಪ್ರಶ್ನೆ ನಿಮ್ಮ ಸಿನಿಮಾ ರಿಸಲ್ಟ್ಗಳು ಬರೀ ಸಿನ್ಮಾಗಳು ರಿಸಲ್ಟ್ಗಳು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖುಷಿ ಕೊಟ್ಟಿದ್ದು ಯಾವುದು ಅನ್ಎಕ್ಸ್ಪೆಕ್ಟೆಡ್ ದುಃಖ ಮಾಡಿದ್ದು ಯಾವುದು ಸರ್ ನಿಮಗೆ ಬೇಜಾರು ಮಾಡಿ ನನಗೆ ಅಂಥ ಬಂಧನ ಬಂದನ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಲೆವೆಲ್ಗೆ ಹೋಗುತ್ತೆ ಅಂತ ಒಂದು ಆ್ಯಾವ್ರೇಜ್ ಹೋಗ್ಬೋದು ಅಂತ ಅಂತ ಭಯ ಇತ್ತು ಅವನ್ನ ರಿಸೀವ್ ಮಾಡ್ತಾರೋ ಇಲ್ಲೋ ಅಂತ ಅವ್ನು ರಿಸೀವ್ ಮಾಡಲಿಲ್ಲ ಅಂದ್ರೆ ಅಂಬರೀಷನ ಪಿಚರ್ ಡಾ ಬಿನ್ ಫೇಲ್ಡ್ ಇವೆರಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಡ್ತು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ಮುತ್ತಿನ ಹರ ಏಟ್ ಬಿತ್ತು ಅಂದರೆ ಸಿಟಿಗಳಲ್ಲಿ ಹೋಯ್ತು ಮೈಸೂರು ಬೆಂಗಳೂರು ಹೋಯ್ತು ಬಿ ಎನ್ ಸಿನಲ್ಲಿ ಹೋಗಲಿಲ್ಲ ಅದು ಒಂಥರ ಬೇಜಾರಾಯಿತು ಇನ್ನೇ ಇಲ್ಲ ಅದರಿಂದ ನನಗೆ ಇನ್ನೊಂದು ಸ್ವಲ್ಪ ವಾರ್ ಮೇಲೆ ಫಿಲಮ್ಗಳು ಮಾಡಬೇಕು ಅಂತಿದ್ದೆ ಅದೆಲ್ಲ ಕಟ್ ಆಗೋಯ್ತು ಮೈಂಡು ನನಗೆ ಆ ದೇಶಭಕ್ತಿ ಅಲ್ಲಿ ನಾನು ಒಂದು ವರ್ಷನೋ ಎರಡು ವರ್ಷ ಅದೆಲ್ಲ ರಿಸರ್ಚ್ ಮಾಡಿ ಅವ್ರ ಜೊತೆಯಲ್ಲಿ ಊಟ ಮಾಡಿ ಅವರು ಪಡೋ ಕಷ್ಟಗಳು ಇನ್ನೂ ಒಂದು ಎರಡು ಮೂರು ಸಬ್ಜೆಕ್ಟ್ಗಳು ಮಾಡಬೇಕು ಅಂತಿದ್ದೆ ಒಂದು ಗೆಲುವು ಇನ್ನೊಂದಷ್ಟು ಸಾಹಸಕ್ಕೆ ನಾನು ನನಗೆ ವಿಷ್ಣುವರ್ಧನ್ ಇಟ್ಕೊಂಡು ಜನ್ರಲ್ ಕಾರ್ಯಪ ಮಾಡಬೇಕು ಅಂತಿತ್ತು ಅದೇನೋ ಸಕ್ಸಸ್ ಆಗಿದ್ದರೆ ಜನ್ರಲ್ ಕಾರ್ಯಪ ಮಾಡ್ತಿದ್ದೆ ಕೆಲವು ಹಾಗೆ ಮಿಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ವಿ ಹ್ಯಾಟ್ ಟು ಗೋ ಕೆಲವೊಂದೆಲ್ಲ ಅಧೂರಾ ಸಪ್ನಗಳು ಹಂಗೆ ಉಳಿತಾವೆ ಪ್ರತಿಯೊಬ್ಬರ ಲೈಫಲ್ಲಿ ರಾಜ್ಕುಮಾರ್ ಜೊತೆ ಮಾಡ್ಬೇಕಂದ್ರೆ ಹಾಗೆ ಉಳ್ಕೊಂಬ ರಾಜ್ಕುಮಾರ್ ಅವ್ರೂ ಎಷ್ಟೋ ಕರೆಕ್ಟ್ ಕರೆಕ್ಟ್ ಎಲ್ಲರೂ ಲೈಫಲ್ಲಿ ಇರ್ತವೆ ಸರ್ ಸರ್ ಎಸ್ ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡೋದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಜೊತೆ ಮಾತಾಡ್ದಂಗೆ ಒಂದು ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ ಗೌರಿಶಕಿ ಸ್ಟುಡಿಯೋ ಆಡಿಯನ್ಸ್ ಪರವಾಗಿ ನನ್ನ ಪರವಾಗಿ ನಿಮಗೆ ತುಂಬ ತುಂಬ ಧನ್ಯವಾದ ಸರ್ ಎಲ್ಲರಿಗೂ ಸರ್ ತುಂಬಾ ಥ್ಯಾಂಕ್ಸ್ ನಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟು ನಾನು ಒಂದು ನಲವತ್ತೈದು ವರ್ಷ ಹಿಂದೆ ಹೋಗಿ ಬಂದೆ ಜಸ್ಟ್ ಟ್ರಾವೆಲ್ ಫ್ಲಾಶ್ ಬ್ಯಾಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು